ವಿಶೇಷವಾದಂಥ ನಮ್ಮ ತುಳುನಾಡಲ್ಲಿ ಒಂದೊಂದು ವಿಚಾರಕ್ಕೆ ಒಂದೊಂದು ಪ್ರತೀತಿಯನ್ನು ಪಡೆದಂಥ ಊರುಗಳು ಬಹಳಷ್ಟಿತ್ತು. ಅದರಲ್ಲಿ ನಮ್ಮ ಕಾರ್ಕಳವೂ ಒಂದು. ಯಾಕಂದರೆ ಎಷ್ಟೇ ಸಾಧನೆ ಮಾಡಿದರೂ ನಾನು ಏನೂ ಸಾಧನೆ ಮಾಡಲಿಲ್ಲ ಅಂಥೇಳಿ ಜಗತ್ತಿಗೆ ತೋರಿಸಿಕೊಟ್ಟಂಥ ಬಾಹುಬಲಿ ಇರುವಂಥ, ಕೈ ಬೀಸಿ ಕರೆಯುವಂಥ ಮೂರ್ತಿ ಇರುವಂಥ ಕಾರ್ಕಳ, ತಾಯಿ ಜಗನ್ಮಾತೆ ಕಾಳಿಕಾದೇವಿ ನೆಲೆಯಾಗಿರುವಂಥ ಊರು ಕಾರ್ಕಳ. ಪಡು ತಿರುಪತಿ ಅಂತೇಳಿ ಹೆಸರುವಾಸಿಯಾದದ್ದು ಯಾವ ಊರಿಗೆ ಅಂದರೆ ಅದು ಕಾರ್ಕಳ. ಕಾರ್ಕಳ, ನೀವಿಲ್ಲಿ ನಮ್ಮ ಕುಂದಾಪುರದವ್ರು ಇಲ್ಲಿ ಬಂದು ಎಲ್ಲಾದರೂ ದಿವಸ ಕಾರ್ಕಳದವರನ್ನು ಭೇಟಿಯಾಗಿ ಹಾಯ್ ನಮಸ್ಕಾರ ಅನ್ಬೋದು, ತುಳುವೋ ಕನ್ನಡದಲ್ಲಿ ಮಾತಾಡ್ಬೋದು. ಆದರೆ ಕಾರ್ಕಳದಲ್ಲಿ ಇಲ್ಲದೆಯೂ ಕೂಡ ನಾವು ಆಚೆ ಯಾವುದು ನಮ್ಮ ಸೀತಾ ನದಿ ಅಥವಾ ಆ ಉಪ್ಪುರ್ ಹೊಳೆಯಿಂದ ಆಚೆಗಿದ್ದವರು ಪ್ರತಿ ದಿವಸ ಕಾರ್ಕಳದವರನ್ನು ನೆನಪಿಸ್ತೇವೆ. ಯಾಕೆ ಅಂದರೆ ನಾವು ಕೈ ಮುಗಿಯುವ ಬಬ್ಬರಿಯ ಕಲ್ಕುಡ ಚಿಕ್ಕು ಹೈಗುಳಿ ನಂದಿ ಇಂಥ ದೇವರ ಮೂರ್ತಿಗಳ ಆದದ್ದಿದ್ದರೆ ಅದು ಕಾರ್ಕಳದ ನೆಲ್ಲಿಕಾರಿನ ಕಲ್ಲಿನಿಂದ. ಆದ್ದರಿಂದ ಕಾರ್ಕಳಕ್ಕೆ ನಾವು ಸುಮ್ಮನೆ ಇವತ್ತು ಒಂದು ದಿವಸ ಅಂತಲ್ಲ, ದಿವಸ ಕೈ ಮುಗಿದಿದ್ರೆ ಕಾರ್ಕಳ. ಮತ್ತೊಂದು ಏನು ಕೇಳಿದ್ರೆ ನನ್ನನ್ನು ಆದಷ್ಟು ಗೈಡ್ ಮಾಡಿ ತಯಾರು ಮಾಡುವ ಒಬ್ಬ ದಾಮೋದರ ಶರ್ಮ ಅನ್ನೋರಿದ್ದಾರೆ, ಅವರು ಕೂಡ ನೆಲ್ಲಿಕಾರನವರೇ. ಆದ್ದರಿಂದ ನಾವು ಕುಂದಾಪುರದವ್ರು ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಈ ತುಳುನಾಡಿನಲ್ಲಿಯೂ ಕೂಡ ಇಷ್ಟು ಜನ ಸೇರಿದಾರಂತಂದರೆ, ಈ ಕಾರ್ಯಕ್ರಮ ಮುಗಿದ ಮೇಲೆ ಕುಂದಾಪುರದವ್ರು ಯಾರಾದರೂ ಇದ್ದರೆ, ಇಲ್ಲಿ ಇದ್ದವ್ರು ಎಲ್ಲರೂ ಇದ್ದರೆ ಅಲ್ಲ ಇದ್ದವ್ರು ಎಲ್ಲರೂ ಈ ಕಾರ್ಕಳದ ಮಣ್ಣನ್ನು ನಿಮ್ಮ ಹಣೆಗೆ ನೀವು ಹಚ್ಕೊಳ್ಬೇಕು. ಯಾಕಂದರೆ ಕಂಟಿನ್ಯೂ 4 ವರ್ಷದಿಂದ ಇದನ್ನೇ ಮಾಡ್ತಾ ಇದ್ದೀರಿ ಅಂದರೆ ಇದು ನಮ್ಮ ದೊಡ್ಡಸ್ತಿಕೆ ಅಲ್ಲ, ಇದು ಕಾರ್ಕಳದವರ ಉದಾರ ಮನೋಭಾವ ಅಂತೇಳಿ ನಾವು ತಿಳ್ಕೊಳ್ಬೇಕು. ಅದರಿಂದ ಇದು ಬಹಳ ಸಂತೋಷ. ಇಲ್ಲಿ ಇಲ್ಲಿ ನಾವು ಒಂದು ಭಾಷೆ ವಿಚಾರದಲ್ಲಿ ಮಾತಾಡುವಾಗ ಏನ್ಕೇಂದ್ರೆ ಕುಂದಾಪುರ ಕನ್ನಡ, ಆ ಕನ್ನಡ ಈ ಕನ್ನಡ ಅಂಥೇಳಿ ಅಲ್ಲ, ಅದೊಂದು ಗ್ರಾಮೀಣ ಉಪಭಾಷೆ. ಇಷ್ಟೇ ನಾವು ತಿಳ್ಕೊಳಕ್ಕೆ. ಮತ್ತು ಈ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಇಷ್ಟು ಮುಂದುವರಿಸಲಿಕ್ಕೆ ಕಾರಣ ಯಾರಕ್ಕೆಂದರೆ, ಅಲ್ಲಲ್ಲಿ ಆಯೋಜಕರದ್ದು ಒಂದು ಕಾರಣ ಇದೆ, ಇನ್ನೊಂದು ದೊಡ್ಡ ಪಾಲು ಯಾರದಕ್ಕೆಂದರೆ ನೀವು ದೊಡ್ಡ ಚಪ್ಪಾಳೆ ಹಾಕಬೇಕು ಮಾಧ್ಯಮದವರು. ಮಾಧ್ಯಮದವರು ಪ್ರಚಾರ ಕೊಟ್ಟು ಇದನ್ನು ಇವತ್ತು ಬಹುಶಃ ಎಲ್ಲಿಗೋ ತಗೊಂಡೋಗಿ ಮುಟ್ಟಿಸಿದ್ದಾರೆ. ಇಲ್ಲಾಂದರೆ ನಾವು ಹೆಚ್ಚಂದ್ರೂ ಒಂದು ದಿವಸದಲ್ಲಿ 10 ಕಿಲೋಮೀಟರ್ ಹೋಗ್ಬೋದು ಅಷ್ಟೇ ಬಿಟ್ಟರೆ, ಅದರಿಂದ ಮುಂದೆ ತಗೊಳೋದಿದ್ದರೆ ಯಾರಕ್ಕೆಂದರೆ ಮಾಧ್ಯಮದವರು. ಆದ್ದರಿಂದ ಮಾಧ್ಯಮದವರ ಆ ಪದತಲಕ್ಕೆ ನಮ್ಮದೊಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತಾ ಇದ್ದೇನೆ. ಯಾಕಂದರೆ ಇದನ್ನು ಭಾಳ ಮುಂದೆ ತಗೊಂಡೋಗಿ ತೋರಿಸಿಕೊಟ್ಟವರು ಅವರು, ಮತ್ತು ನಿಮ್ಮಂಥ ಸಹರಾದ ಈ ಜನರು. ಇರಲಿ, ನಾವು ಇಲ್ಲಿ ಕನ್ನಡ ತುಳು ಅಂತೇಳಿ ಭೇದ ಏನಿಲ್ಲ. ಯಾಕಂದರೆ ನಾವು ಕುಂದಾಪುರ ಕನ್ನಡ ನಮ್ಮ ಶೈಲಿ ಬಿಟ್ಟರೆ ಆ ಭಾಷೆಗೆ ತೂಕ ಕಡಿಮೆ, ನೀವು ತುಳುವಿನವರು ನಿಮ್ಮ ಶೈಲಿ ಬಿಟ್ಟರೆ ಆ ತುಳು ಶೈಲಿಗೆ ಅದು ಬೆಲೆ ಕಡಿಮೆ. ಆದ್ದರಿಂದ ಯಾರ್ಯಾರು ಯಾವ್ಯಾವ ಶೈಲಿ ಇರುತ್ತೋ ಅದೇ ಶೈಲಿಯಲ್ಲಿ ಮಾತಾಡ್ರೆ ಮಾತ್ರ ಆ ಭಾಷೆಗೆ ಒಂದು ಚಂದ. ಯಾಕಂದರೆ ಮತ್ತೆ ತುಳು ಅವರನ್ನು ಯಾಕೆ ನಾವು ಮೆಚ್ಚಿಕೊಳ್ಬೇಕೆಂದ್ರೆ ಅವರಿಗೆ ಸ್ವತಂತ್ರವಾದ ಲಿಪಿ ಇತ್ತು, ತುಳು ಒಂದು ಸ್ವತಂತ್ರವಾದ ಭಾಷೆ. ಅದಿದ್ದೂ ಕೂಡ ಕನ್ನಡವನ್ನು ಚಂದ ಮಾತಾಡಬಲ್ಲಂಥ ತುಳುನಾಡಿನವರು ಇವತ್ತು ನಮ್ಮ ಈ ಗ್ರಾಮೀಣ ಉಪಭಾಷೆಯನ್ನು ಕಾರ್ಯಕ್ರಮ ಮಾಡಿಕೊಡಲಿಕ್ಕೆ ಒಂದು ಸ್ಥಳಾವಕಾಶವನ್ನು ಅಥವಾ ಒಂದು ಸಮಯವನ್ನೇ ನಿಗದಿ ಇಟ್ಟಿದ್ದಾರೆ ಅಂತಂದರೆ, ನಿಮ್ಮ ಆ ಸಹೃದಯತನಕ್ಕೆ ನಮ್ಮ ಕುಂದಾಪುರದ ಎಲ್ಲರ ಕಡೆಯಿಂದ ಅಥವಾ ನಮ್ಮ ಭಾಷಾ ಇದರಿಂದ ನಿಮ್ಮೆಲ್ಲರಿಗೂ ಕೂಡ ದೊಡ್ಡ ನಮಸ್ಕಾರವನ್ನು ತಿಳಿಸ್ತಾ ಇದ್ದೆ. ಮತ್ತು ನೀಲವರ ಸುರೇಂದ್ರ ರೆಡ್ಡಿಗರು ಹೇಳರು, ನಾನು ಕುಂದಾಪುರ ಕನ್ನಡ ದಿನಾಚರಣೆ ದಿವಸ ನಾನೊಂದು ಎಂಥದ್ದು ಬನ್ನಿ ಹೇಳುವ ಬನ್ನೇಳು ಮರ ನೆಟ್ಟದ್ ನಂಗೆ ಬೇಜಾರಲ್ಲ, ನಿಮ್ಮ ನಿಂಗೆ ನೆಟ್ಕೊಂಡದ್ ಬೇಜಾರು ನಂಗೆ. ಬೇರೆ ಎಲ್ಲರೂ ಊರ ಮೇಲೆ ನೆಟ್ಟಿರತ್ತೆ ನೆಟ್ಟಿರಿ ಸರಿ ಸರಿ. ಯಾಕಂದ್ರೆ ಅವ್ರ ಮನೇಲಿ ನೆಟ್ಟ ನಾಳೆಗೆ ಹಣ್ಣು ಹೋಯ್ಕೆ ಅವ್ರ ಮನೆಗೆ ಹೋಯ್ಕೆ ನಾವು ಪಚೋತಿಗೆ. ಯಾಕೆಂದ್ರೆ ಯಾಕಂದ್ರೆ ಅಂಗನವಾಡಿ ಮಕ್ಕಳ ಕಣ. ಯಾಕಂದರೆ ಹಣ್ಣು ಕೊಯ್ದು ಈಗ ಈಗ ಈ ಸಾಧಾರಣ ಒಂದು 7-8 ದಿವಸ ಅಥವಾ ಈ ಒಂದು ತಿಂಗಳಿಂದ ಈ ಮಳೆಗಾಲದಲ್ಲಿ ಮತ್ತಾರು ಹಾವಳಿಯೂ ಅಲ್ಲ, ಈ ಕಳ್ಳರ ಹಾವಳಿ ಬೇರೆ ಬೇರೆ ರೂಪದಲ್ಲಿ ಬರುವರು. ಆದ್ದರಿಂದ ನಾವು ನಿಜವಾಗಿ ಯಾರ ಮನೆಗೆ ಹೋದರೂ ನಮಗೆ ಮರ್ಯಾದೆ ಇಲ್ಲ. ಈಗ ಈ ಚಡ್ಡಿ ಗ್ಯಾಂಗ್, ಕರ್ಚಿಪ್ ಗ್ಯಾಂಗ್, ಮತ್ತೆಂಥ ತುರಿಕೆ ಗ್ಯಾಂಗ್, ಮತ್ತು ಸುಮಾರೆಲ್ಲ ಗ್ಯಾಂಗ್, ಮತ್ತು ಈ ಐ ಟಿ ರೈಡ್ನಲ್ಲಿ ಬರುವಂಥ ನಮ್ಮ ಕುಂದಾಪುರದವ್ರ ಮನೆಯಲ್ಲಿ ಯಾರೋ ಬಂದಿರಿ, ಐ ಟಿ ರೈಡ್ನಲ್ಲಿ ಬರುವಂಥ ಗ್ಯಾಂಗ್, ಕಂಬಳಿ ಗ್ಯಾಂಗ್, ಎಲ್ಲ ಗ್ಯಾಂಗ್, ಒಲ್ಲಿ ಗ್ಯಾಂಗ್, ಶಾಲ್ ಗ್ಯಾಂಗ್, ಅಂಗಿ ಗ್ಯಾಂಗ್, ಎಂತ ಹೇಳಿದ್ರು ಬೇಡ್ತಾರ ಗ್ಯಾಂಗ್, ಎಂಥವ್ರು ಒಂದು ಗ್ಯಾಂಗ್, ಅದಕ್ಕೊಂದು ಗ್ಯಾಂಗ್ ಅಂತ ಹೆಸರು ಹಾಕಿದ್ರು. ನಾವು ಕೂಡ ಹಾಗೆ ನಿನ್ನೆ ನಿನ್ನೆಲ್ಲ ಮೊನ್ನೆ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಇನ್ವಿಟೇಷನ್ ಕೊಡೋಕ್ಕೂ ಅದು ಕುಂದಾಪುರ ಕನ್ನಡ ದಿನಾಚರಣೆ ಮಾಡ್ತಾ ಇತ್ತಂದ್ರೆ ಒಂದೇ ಒಂದು ಅಜ್ಜಿ ಮಾತ್ರ ಮನೆಯಲ್ಲಿದ್ದಿರು. ಒಂದು 10 ನಿಮಿಷ ಬಾಗಿಲು ತೊಟ್ಟರು ಅಜ್ಜಿ ಮನೆ ಬಾಗಿಲೇ ತೆಗಿಲ್ಲ. ಕಿಟಕಿ ನೋಡುವುದು ಬಾಗಿಲು ಹಾಕೋದು, ಕಿಟಕಿ ನೋಡುವುದು ಬಾಗಿಲು ಹಾಕೋದು. ಸುಮಾರು ಹೊತ್ತಾದ್ಮೇಲೆ ನಾವು ಕೂತದ್ದು ನೋಡಿ ನೆರೆಮನೆಯವರು ಯಾರೋ ಬಂದು ಹೇಳಿದ್ರು, ಇಲ್ಲ ಅವರು ಈ ಕಾರ್ಯಕ್ರಮಕ್ಕೆ ಬಂದವರು ಅವರೆಲ್ಲ ನಮ್ಗೆ ಗೊತ್ತು ಅಂದ ಹೇಳ್ರು. ಅಜ್ಜಿ ಹೊರಗೆ ಬಂದು ಹೇಳೋದು ಎಷ್ಟು ಚಂದ, ಈಗೆಲ್ಲ ಬಾಗಿಲು ತೆಗೋಕೆ ಹೆದರಿಕೆ ಅತ್ತೆ, ಎಲ್ಲಿ ಕಂಡ್ರು ಕಳ್ಳ್ರಲ್ದ ನೀವು ಹಾಗೆ ಅಂತ ಎಣಿಸಿದಿ, ಎಷ್ಟು ಚಂದ ಅಂದರೆ ವಯಸ್ಸಾದವ್ರು ಮಾತಾಡುವುದೇ ಚಂದ. ಮತ್ತು ವಯಸ್ಸಾದವ್ರು ಮಾತಾಡುವ ಆ ಹಿರಿತನದಲ್ಲಿ
ಅವರ ಬಾಯಲ್ಲಿ ಹಲ್ಲಿಲ್ಲದೆ ಇರ್ಬೋದು, ಆದರೆ ಅವರ ನಾಲ್ಗಿಗಿರುವ ಹಿರೇತನ ಯಾರ್ಯಾರಿಗೂ ಇಲ್ಲ. ಅದಕ್ಕಾಗಿ ಸಮಾಜದಲ್ಲಿ ಒಂದು ದೊಡ್ಡ ನೀವು ಚಪ್ಪಾಳೆ ಹಾಕೋದು ಅಥವಾ ಒಂದು ಮರ್ಯಾದೆ ಕೊಡೋದಿದ್ದರೆ ಒಂದೇ ತಲೆ ಕೂದಲು ಹಣ್ಣಾದಂಥ ವಯಸ್ಸಾದವರಿಗೆ ಅಥವಾ ಬಾಯಲ್ಲಿ ಹಲ್ಲಿಲ್ಲದಂಥ ವಯಸ್ಸಾದವರಿಗೆ ನೀವು ಭಾಳಷ್ಟು ಗೌರವ ಕೊಡಿ. ಯಾಕಂದರೆ ನಾವು ನಿಜ ಜೀವನದಲ್ಲಿ ಎಷ್ಟೇ ನೀರು ಕುಡಿದ್ರೂ ಅವರಿಗೆ ಬೆವರು ಬಂದಷ್ಟು ಸಮಾನ ಅಲ್ಲ, ಯಾಕಂದರೆ ಅವ್ರ ಅನುಭವ ದೊಡ್ಡದು. ಅದಕ್ಕಾಗಿ ಯಾವುದಾದ್ರೂ ಮನೆಗೆ ಹೋದರೆ ಅಥವಾ ಕಾರ್ಯಕ್ರಮದಲ್ಲಿ ಸಿಕ್ಕಿದರೆ ವಯಸ್ಸಾದವರಿಗೆ ಮೊದಲು ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳೋದನ್ನು ಇಟ್ಕೊಳ್ಳಿ. ಈಗಿನ ಮಕ್ಕಳದ್ರ ಮಾಡುವುದೇ, ನಾವೆಲ್ಲ ಶಾಲೆಗೆ ಹೋಗ್ಬತ್ತಿನ ಎಲ್ಲರೂ ಮಾಸ್ಟರ್ನ ಕಂಡ್ರೆ ಸರ್ ನಮಸ್ತೆ ಬನ್ನಿ ಕೂತ್ಕೊಂಡು, ವಯಸ್ಸಾದವ್ರಿಗೆ ಸರ್ ನಮಸ್ತೆ ಬನ್ನಿ ಕೂತ್ಕೊಂಡು, ಎಷ್ಟು ಚಂದ ನಮಸ್ತೆ ಕೊಡೋದು ನಾವು. ಈಗಿನ ಮಕ್ಕಳು ನಾವು ಊಟಕ್ಕೆ ಕೂತ್ಕೊಂಡಿದ್ರೆ ಸರ್ ನೀವು ಬೇಕಾದ್ರೆ ಸೆಕೆಂಡ್ ಪಂಕ್ತಿ ಊಟ ಮಾಡಿ ನಮಗೆ ಮೊದಲು ಊಟ ಬಿಡಿ ಅಂತ ಮಕ್ಕಳು ಈಗ ಹುಟ್ಟುಕೊಂಡು. ಅದು ಯಾವುದರಿಂದ ಶುರುವಾಯಿತು ಏನೋ ನಂಗೆ ಗೊತ್ತಿಲ್ಲ, ಆದರೆ ಆ ಮಕ್ಕಳನ್ನು ಒಗ್ಗೂಡಿಸಿ ಒಂದು ಶಿಕ್ಷಣ ಕೊಡುವಂಥದ್ದಾಗಬೇಕು. ಅದು ಈ ಭಾಷೆಗಳ ಮೇಲೆ ಅದು ಒಂದು ಪರಿಣಾಮ ಬೀರಬಹುದು. ಯಾವುದು ಮಕ್ಕಳನ್ನು ಸಂಸ್ಕಾರಯುತರನ್ನಾಗಿ ಮಾಡೋದು. ಇರಲಿ ಬಿಡಿ, ಇಲ್ಲಿಯ ಜನ ಬುದ್ಧಿವಂತರು ಹೌದು, ಸಹೃದಯ ಇರೋದು ಬುದ್ಧಿವಂತರು ಹೌದು ಅಂತ ಯಾಕೆ ಗೊತ್ತಾಗಿದ್ದು ಕೇಳಿದ್ರೆ, ಇಲ್ಲಿ ಪ್ರಕಾಶ್ ಹೋಟ್ಲ್ ಅಂತ ಹೇಳಿದ್ರಲ್ಲ, ನಾವು ಸಾಧಾರಣ ಸುಮಾರು ಒಂದು 4 ಕಿಲೋಮೀಟರ್ ಹಿಂದಿಂದವೇ ಕೇಳ್ತಾ ಬಂದಿದ್ದು ಪ್ರಕಾಶ್ ಹೋಟ್ಲು. ಹೆಚ್ಚು ನಾವು ನಮ್ಮದೇ ಶೈಲಿಯಲ್ಲಿ ಕೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವರು ತುಳುವಲ್ಲಿ ಬಿಡಿಸಿ ಕೇಳಿದ್ರೆ ನಮಗೆ ಹೇಳಿ ಬರುವುದಿಲ್ಲ, ಒಟ್ಟು ಕೆಪ್ಪ ಕೂಡ ನೀರು ಮಾಗದಂಗೆ ಆಯ್ತು ನಮ್ಗೆ. ದುಂಪೋಲೆ 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 ಅಂತಾರೆ, ಬಿಟ್ಟರೆ ನಮಗೆ ದುಂಬಂದ್ರೆ ದೇವರು ಸಾಕ್ಷಿ ಹೇಳದ್ನಲ್ಲ, ಎಡುವ ಬಲುವ ಮೇಲೆ ಕೆಳಗೆ ಅಂದಳೆ ನಮಗೆ ಬರ್ತಾ ಇಲ್ಲ. ಕಡೆಗೆ ನಮ್ಮ ಮಾಯಿ ಒಬ್ರು ಬಡಗ ಬಿಟ್ಟಂಗಿದ್ರೆ ಅವ್ರಿಗೆ ಫೋನ್ ಮಾಡಿಕೊಂಡೆ, ದುಂಬಂದ್ರೆ ಮುಂದಂದ್ರೆ ಮುಂದೋಯಿ ಮುಂದೋಯಿ, ಎಲ್ಲಿ ಕಂಡ್ರೆ ಇನ್ನು ದೇವಸ್ಥಾನವೇ, ಇನ್ನು ನಾವು ವಾಪಸ್ ಮನೆಗೆ, ಇನ್ನು ಹಬ್ಬಕ್ಕೆ ಎಂತ, ಇನ್ನು ಹಬ್ಬಕ್ಕೆ ಎಂತ ಪಿರ ನಂಬದಿ ಇಲ್ಲಿ ನಮ್ಮ ಇದ್ರಂಗೆ ದುಂಬಂದ್ರೆ ಎಂತ ಕೇಂದ್ರೆ, ಈ ಭತ್ತ ಬಡುವತ್ತಿನ ಅದ್ರದ್ದು ಹೊಟ್ಟು ಬೀಳುತ್ತಲ್ಲ ಅದಕ್ಕೆ ದುಂಬ ಅಂತ ಹೇಳು. ಆಯ್ತಾ, ನಮ್ಮ ಕಡೆ ಈ ಕೆಲವೊಂದು ಭಾಷೆ ನಮಗೂ ನಿಮಗೂ ಭಾಳ ಸಾಮ್ಯತೆ ಇತ್ತು, ಆದರೆ ಅರ್ಥ ಬೇರೆ. ನಿಮ್ಮಲ್ಲಿ ಇರು ಅಂದರೆ ಹೋರಿಯ, ನಮ್ಮಲ್ಲಿ ಹೋರಿ ಅಂದ್ರೆ ಹೋರಿ. ಆಯ್ತಾ, ಮತ್ತೆ ತೂ ಅಂದ್ರೆ ಎಂತ, ಕಿಚ್ಚ ಕಿಚ್ಚಿಗೆ ಅಂತೇಳ. ನಿಮ್ಮ ಬದಿದೊಂದು ಹೆಂಡ ನಮ್ಮೂರಿಗೆ ಮದುವೆ ಆಗಿ ಬಂತು. ಈಗೆಲ್ಲ ಗ್ಯಾಸ್ ಒಲೆ ಲೈಟ್ರ್ ಬೆಂಕಿ ಕಡ್ಡಿ ಇದೆಲ್ಲ ಬೇಕಾದಷ್ಟಿತ್ತು. ವಿಡಿಯೋ ಮಾಡೋದು ಫೋಟೋ ತೆಗೆದ ನಾನು ಯಾವುದು, ಇದು ಲೈವ್ ಇಲ್ಲಲ್ಲ ಸರ್, ಲೈವ್ ಇತ್ತು. ನಾವು ಯಾವುದಕ್ಕೂ ಹುಲಿ ಸಿಂಹಕ್ಕೂ ಎದುರುವುದಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬೇಜಾರು ಮಾಡ್ಕೊಂಡ್ಬೇಡಿ, ನಾವು ಹುಲಿ ಸಿಂಹಕ್ಕೂ ಬೇಜಾರು ಹಾಗಂತೇಳಿ ತಂದು ಬಿಡಬೇಡಿ ನಾಳೆ. ನಾವು ಹೆದರ್ಕಂಬುದಿಲ್ಲ ಲೈವಿನವ್ರಿಗೆ ಮಾತ್ರ ಅಥವಾ ಈ ವೀಡಿಯೋದವ್ರಿಗೆ, ಯಾಕಂದ್ರೆ ಎಲ್ಲೋ ನಾವು ಮಾತಾಡುತ್ತೆ ಈ ಮೀಡಿಯದವ್ರಿಗೆ ಅದು ಗೊತ್ತಿರುತ್ತೆ. ನಾವು ಎಲ್ಲೋ ಒಂದು ದಿವಸ ಅದು ವೀಡಿಯೋ ಹೋಗ್ತಾ ಇದ್ರೆ ಪಾಸ್ ಆಗ್ತಾ ಇದ್ರೆ ಪಾಸೆ ಇಲ್ಲ, ಯಾರೋ ಒಬ್ಬ ರಾತ್ರಿ 6 ಗಂಟೆ ಮೇಲೆ ಎಲ್ಲೋ ಮಂದ ಬೆಳಕು ಕೂತ್ಕೊಂಡು ಇವ ಏನೋ ಮಂಡ್ಯ ಪೆಟ್ಟು ಮಾತಾಡಿದೆ ಮಾರ, ಈ ಒಂದು ಯಾಪನ ಅರಮನಿ ಅನ್ಕೊಂಡು ಹೇಳ್ಕೊಂಡು ಅದನ್ನ ಅಲ್ಲಿಗೆ ಕಟ್ ಮಾಡಿ ಈ ಪಾಪಿ ಸಿಗುವ ತನಕ ಶೇರ್ ಮಾಡಿ ಅಂದಾಗ್ತಾರೆ. ಈ ಪಾಪಿ ಕಾರ್ಕಳದಲ್ಲಿ ಇರುವುದಿಲ್ಲ, ಈ ಪಾಪಿ ಹಂಗಡಿಯಲ್ಲಿ ಇರ್ತಾರೆ. ಅದಕ್ಕೆ ನೀವು ವಿಡಿಯೋ ಮಾಡದಿದ್ದರೆ ಫುಲ್ ಎಷ್ಟು 1 ಗಂಟೆದು ಹಾಕಿಬಿಡಿ, ಸಣ್ಣ ತುಣುಕು ಹಾಕಬೇಡಿ. ಯಾಕಂದರೆ ಈಗ ವಿಡಿಯೋ ನೋಡೋರ್ಕಿಂತ ಕೆಳಗಡೆ ಕಮೆಂಟ್ ಓದೋರು ಹೆಚ್ಚು. ವಿಡಿಯೋ ನೋಡೋದಿಲ್ಲ, ಅದು ಅದರಷ್ಟಕ್ಕೆ ಆಗ್ತಾ ಇರ್ತದೆ, ಕೆಳ ಕಮೆಂಟ್ ನೋಡೋದು ಎಷ್ಟು ಜನರಿಗೆ ಬೈದಿದ್ದಾರೆ ಅನ್ನೋದೇ ಒಂಥರ ವಿಕಾರ ವಿಕೃತ ಮನೋಭಾವ ಹೆಚ್ಚು. ಈಗ ಸುಮ್ಮನೆ ಈಗ ಇಲೆಕ್ಷನಿಗೋ ಭಜನೆಗೋ ಬ್ಯಾನರ್ ಹಾಕಿರ್ತಾರೆ, ಆ ಭಜನೆಗೂ ಅವ ಸಂಬಂಧ ಇಲ್ಲ, ಆ ಇದಕ್ಕೂ ಅವ ಸಂಬಂಧ ಇಲ್ಲ, ಯಾರು ಇಲ್ದಿದ್ದು ನೋಡಿ ಒಂಚೂರು ಉಗ್ರ ತಗೊಂಡು ಆ ಬ್ಯಾನರ್ ಹರಿಯು, ಅದ್ರ ಒಂಥರ ಮಾನಸಿಕ ನೆಮ್ಮದಿ ಅವನಿಗೆ, ಅವರನ್ನೆಲ್ಲ ಒಳಗೆ ಬಿಡಬಾರ್ದು ಆ ಬ್ಯಾನರಿಗೆ ಬೆಚ್ಚಿ ಕಟ್ಕ. ಅಂಥ ವಿಕೃತ ಮನೋಭಾವ ಇರುತ್ತೆ ಕೆಲವರೆಲ್ಲ ನೋಡ್ಬೇಕು. ಈ ವಿಡಿಯೋ ನೋಡುವಾಗ ಅವ್ರ ನೋಡುವುದಕ್ಕೂ ಅವ್ರು ಹಾಕುವ ಕಮೆಂಟಿಗೂ ಸಂಬಂಧವೇ ಇರುವುದಿಲ್ಲ. ಯಾವುದೋ ಒಂದು ಇದು ಅಡುಗೆ ಚಾನಲ್, ಇವತ್ತು ನಾವು ಚಿಕನ್ ಸುಕ್ಕ ಮಾಡುವುದು ಹೇಗೆಂದು ಹೇಳಿಕೊಡುತ್ತೇವೆ, ಪಾತ್ರೆ ತಗೊಳ್ಳಿ ಮತ್ತೊಂದು ತಗೊಳ್ಳಿ ಕೋಳಿ ತಗೊಳ್ಳಿ ಚಿಪ್ಪಡಿಸಿ ಇದನ್ನೆಲ್ಲ ಹೇಳ್ತಾ ಇರ್ತಾರೆ. ಅವ ಕೆಳಗೆ ಕಮೆಂಟ್ ಹಾಕುವುದು ಎಂತ ಗೊತ್ತಾಯ್ತು, ಈ ಕೋಳಿಗೆ ಈಗ ಬೆಳ್ಳುಳ್ಳಿ ಒಗ್ಗರಣೆ ಕೊಡಿ ಅನ್ನೋ ಕೆಳಗೆ ಒಂದು ಕಮೆಂಟ್ ಇರುತ್ತೆ, ಬಂಗಾಳದಲ್ಲಿ ವಾಯುಭಾರ ಕುಸಿತವಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಈ ಕೋಳಿ ಸುಕ್ಕಕ್ಕೂ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಏನು ಸಂಬಂಧ, ಅಲ್ಲ ಅದಕ್ಕೂ ಇದಕ್ಕೂ ಏನು ಸಂಬಂಧ ನನಗೊತ್ತಿಲ್ಲ. ಒಂದಕ್ಕೊಂದಕ್ಕೆ ಸಂಬಂಧವೂ ಇರೋದಿಲ್ಲ ವಿಡಿಯೋ ಮಾಡೋದು. ಮತ್ತು ಕೆಲವರು ಹಾಗೆ ಎಂತ ಇದ್ರು ತಗೊಂಡು ವಿಡಿಯೋ ಮಾಡೋದು, ಕೆಲವರು ಈ ಕೆಲವರು ಅದು ಹುಡುಗರಿಗಿಂತ ಬೇಜಾರು ಮಾಡ್ಕೊಳ್ಬೇಡಿ. ಈ ಹುಡುಗಿಯರಿಗೆ ಸ್ಟೇಟಸ್ ಹಾಕೋ ಹುಚ್ಚು, ಹುಡುಗರಿಗೆ ಇಲ್ಲ ಅಂತಿಲ್ಲ, ಅದು ಅವ್ರ ಹೆಸರಲ್ಲಿ ಬೇಜಾರು ಮಾಡ್ಕೊಳ್ಬೇಡಿ ಯಾರು, ಅಲ್ಲ ವಿಡಿಯೋ ಮಾಡೋಲ್ಲ ಹೇಳಿದ ಕೂಡ ಬೇಜಾರು. ಯಾಕಂದ್ರೆ ನನ್ನ ಹೆಂಡತಿ ಒಂದು ಹೆಣ್ಣೆ ಅಲ್ಲ, ಮತ್ತೆ ರೆಕಾರ್ಡ್ ಮಾಡಿ ಕಳಿಸ್ರೆ ಅಂತ. ಇಲ್ಲ ನಾನಲ್ಲ ಸರ್, ಹಾಂ ಹಾಗೆ ಹಾಕಿಬಿಟ್ರು ಬಿಟ್ರು ಅಲ್ಲ. ಮತ್ತು ನಮ್ಮನೇಲಿ ನಮ್ಮ ಹೆಂಡತಿ ನಮಗೆಲ್ಲ ಹೇಳೋದನ್ನೇ ಬಿಟ್ಟುಬಿಟ್ಟದೆ, ಯಾಕಂದ್ರೆ ಮದುವೆಯಾಗಿ 4 ವರ್ಷ ಆಯಿತು, ಇನ್ನು ಎಷ್ಟು ಹೇಳಿದ್ರು ಇವ ದಾರಿ ಬರುವುದಿಲ್ಲ ಅಂತ ಅವರಿಗೆಲ್ಲ ಗೊತ್ತಾಗಿಬಿಟ್ಟು. ಮತ್ತು ನಮ್ಮನೇಲಿ ಹ್ಯಾಂಗೆ ಕಂಡ್ರೆ ಈಗ ಚಿಲ್ಕ ಇಲ್ಲ ಒಳಗಿಂದ, ಈ ಹಾಲು ಬಾಗಲಿ ಚಿಲ್ಕ ಇಲ್ಲ, ನಾವು ಎಷ್ಟೊತ್ತಿಗೂ ಹಾವು ಬಂದಾಗ ಬರ್ಬೋದು, ಎಷ್ಟೊತ್ತಿಗೂ ಹೋಗ್ಬೋದು ಒಳಗಿದೆ. ಆದ್ದರಿಂದ ಆ ವಿಚಾರದಲ್ಲಿ ನಮಗೆ ಸಂಸಾರದ ವಿಚಾರದಲ್ಲಿ ಆ ಒಂದು ಹೆದರಿಕೆ ಎನ್ನುವುದಿಲ್ಲ. ಹಾಗಂತೇಳಿ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟರ ಅವಧಿ ಬಂದಲ್ಲ ಅದನ್ನು ಹೇಳುವುದು ಬೇಡ. ಹಾಗೆ
ಈ ವಿಡಿಯೋದಲ್ಲಿ ಕೆಲವರೆಲ್ಲ ತುಂಬ ಈ ಏನು ಸ್ಟೇಟ್, ಕೆಲವರಿಗೊಂದು ಸ್ಟೇಟಸ್ ಹಾಕದೇ ಇದ್ರೆ ಬೆಳಗ್ಗೆ ಆದ್ಕೊಳ್ಳಿ ಸ್ಟೇಟ್ ನಿದ್ರೆ ಬರೋದಲ್ಲ. ಈ ಮಣಿಪಾಲ್ ಐ ಸಿ ವಾರ್ಡ್ ಲಾಸ್ಟ್ ಸ್ಟೇಜ್ ಇದ್ದ ಪೇಷಂಟ್ಗೆ ನಾವು ನಿಮ್ಮ ಪೈಕಿಯವರಿಗೆಲ್ಲ ಹೇಳಿ ನಾವು ಇದು ಆಕ್ಸಿಜನ್ ತೆಗಿತೇವೆ ಅಂತ ಹೇಳಿ ಹೊಡ್ತಾರೆ ನೋಡಿ. ಸ್ಟೇಟಸ್ ಹಾಕದೆ ಇದ್ರೆ ಒಂಥರ ಪಿತ್ತಕೋಶಲ್ಲಿ ಕೆದರಿ ಹೋಗೋದು, ಏನಾಗುತ್ತೇನೋ ಗೊತ್ತಿಲ್ಲ. ಎಂಥದ್ರೂ ಸ್ಟೇಟಸ್ ಹಾಕಿಬಿಡೋದು, ಏನು ಅಪ್ಪ ಬಿಸಿನೀರು ಕಾಸರ ಸಾಕಿ ಇವತ್ತು ನಮ್ಮ ಮನೇಲಿ ಕಾಯಿಸಿದ ಬಿಸಿನೀರು ಸ್ಟೇಟ್ ಅದನ್ನು ತೆಗೆದು ಮುಖಕ್ಕೆ ಚೊಲ್ಕೊಂಡ್ರೆ ಅಥವಾ ಇಡ್ಸಿದ್ರೆ ಗೋಳಿ ಬಜಿಗಳತ್ತ ಮನೆಗೆ ಕಾರದ ಹೊಡಿ ಕೊಟ್ಟರು ಅದನ್ನು ತೆಗೆದು ಸ್ಟೇಟಸ್ಗೆ ಕಂಪ್ ಇದು ನಾವು ಮಾಡಿದ ಕಾರದ ಕೊಡಿ ಲೋಕದಂಗೆ ಯಾರು ಮಾಡಲ್ಲ, ಇದು ದೊಡ್ಡ ನೋಬೆಲ್ ಪಾರಿತೋಷಕ್ಕೆ ಹೋಗುವಂಥದ್ದ ಸ್ಟೇಟಸ್ ಹಾಕೋದು. ಇದು ಒಂದು ದೊಡ್ಡ ಯುಗ ಇದು, ಅದು ಯಾಕೇನೋ ಗೊತ್ತಿರೋ ಮಗು ಹುಟ್ಟರೆ ಮೊದಲು ತೊಟ್ಲಿ ಹಾಕೋದಿಲ್ಲ, ತಗೊಂಡು ಸ್ಟೇಟಸ್ಗೆ ಹಾಕೋದು ಯಾಕೇನೋ ಗೊತ್ತಿಲ್ಲ. ಬಹುಶಃ ಇಲ್ಲಿ ಎಲ್ಲರೂ ಕುಂದಾಪುರದವರು ಇದ್ದೀರಿ, ಅದ್ರ ಜೊತೆ ತುಳುವಿನವರು ಇದ್ದೀರಿ ಅಂತ ಎಣಿಸ್ಕೊಂಡಿದ್ದೆ ನಾನು. ನಾನು ಭಾಷೆ ಸ್ವಲ್ಪ ಫಾಸ್ಟ್ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಎಣಿಸ್ಕೊಳತ್ತೆ, ಯಾಕಂದರೆ ತುಳುವಿಗೂ ಇದಕ್ಕೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಆ ಮಾಧ್ಯಮ ಕಷ್ಟ ಆಗ್ಬೋದೇನು. ಮತ್ತು ಇದನ್ನು ಇಷ್ಟೇ ಫಾಸ್ಟ್ ಮಾತಾಡಿದ್ರೆ ಮಾತ್ರ ಚೆಂದ, ನೀವು ತುಳು ಹ್ಯಾಂಗ್ ಸ್ಟಿಚ್ ಮಾತಾಡಿದ್ರೆ ಚೆಂದ ಕೇಳಿದ್ರೆ ನಾನು, ಯಾಕಂದರೆ ಯಾವ ಭಾಷೆ ಶೈಲಿಯನ್ನು ಬದಲು ಮಾಡಬಾರ್ದು, ಬದಲು ಮಾಡಿರೋ ಅರ್ಥವೇ ಕೆಡುತ್ತದು. ಯಾವುದನ್ನೇ ಬದಲು ಮಾಡಿರೋ ಅರ್ಥವನ್ನೇ ಕೆಡುತ್ತೆ. ಈ ಹಳೆಯ ಟೇಪಲ್ಲಿ ಕ್ಯಾಸೆಟ್ ರೀಲ್ ಸಿಕ್ಕಿದ್ದೆ ಅಂತಾಗುತ್ತೆ, ಹಾಗಲ್ಲ. ಆದ್ದರಿಂದ ಅದಕ್ಕಾಗಿ ಕೇಳೋದಿಲ್ಲ ಸರ್, ಕೇಳೋದಿಲ್ಲ. ಈಗೆಂತ ಇನ್ನು ಹೆಚ್ಚು ಗಟ್ಟಿ ಆಡಿಟೋರಿಯಂ ಎಂತ ಕೇಳಿದ್ರೆ ನಿಧಾನ ನಮ್ಮಷ್ಟಕ್ಕೆ ನಾವು ಮಾತಾಡ್ರಲ್ಲ, ಒಂಚೂರು ಗಟ್ಟಿ ಮಾತಾಡ್ರಿ ಅದು ಎಕ್ಕೋ ಆತ್. ಈಗ 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 ಅದು ಈಗ ಈಗ ಅಂದ್ರಡಿಲ್ಲ, ಕಡಿ ಕಡಿಗೆ ಅಂದ್ರೊಡಿಲ್ಲ. ಇವ್ರು ಇಲ್ಲಿ ಕರೆದು ಹೇಳ್ತಾರೆ ನಮ್ಮ ಜೊತೆಗೆ ಮಾತಾಡಲಿ ಬಂದಿದ್ದಾರೆ ಮಾತಿನ ಮಲ್ಲ ಮನು ಹೊಂದಾಡಿ 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 ಬಾಡ್ಡತ್ ಬೀಳೋದಾಗತ್ತೆ ಅಲ್ಲ. ಮತ್ತೆ ಈ ಭಾಷೆ ಬಗ್ಗೆ ನಮಗೊಂದು ಸಂತೋಷ ಅಂತ ಕೇಳ್ರಿ, ನೀವಿಲ್ಲಿ ಪ್ರಿಂಟ್ ಮಾಡಿರಲ್ಲ ಎಂತ ಇದು ಮನು ಹೊಂದಾಡಿ ಎಲ್ಲ ಹಾಕಿರಿ, ಖ್ಯಾತ ವಾಗ್ಮಿಗಳು ಇದೆಲ್ಲ ಶಬ್ದ ಕರೆಕ್ಟೇ. ಒಂದ್ಸರಿ ನಾನು ಬೇರೆ ಒಂದು ಊರಿಗೆ ಬಂದು ಅದನ್ನು ಎಲ್ಲಂದು ಹೇಳೋದಿಲ್ಲ, ಅಲ್ಲಿ ಇನ್ವಿಟೇಷನಲ್ಲಿ ಎಂಥ ಚೆಂದ ಕೇಳ್ರಿ, ಇನ್ನು ಆ ಊರಿಗೆ ಹೋಗೋದು ಕೈದು ನಾನು. ಇವತ್ತು ನಮ್ಮೊಂದಿಗೆ ನಮ್ಮನ್ನು ನಡೆಸಲಿಕ್ಕಿದ್ದಾರೆ ಕುಂದಕನ್ನಡದ ಮಾತಿನ ಮರ್ಲ ಮನು ಹೊಂದಾಡಿ. ಏನು ಮಾಡಿ ಆ ಪ್ರಿಂಟ್ ಮಿಸ್ಟೇಕ್ ಸರಿಯೇ ಮಾಡ್ಕೊಂಡ್ರೆ, ಇದು ಭಾಷಾ ವೈಶಿಷ್ಟ್ಯ. ಕೆಲವರು ಎಂತ ಎಣಿಸ್ತಾರೆ, ಓ ಕುಂದಾಪುರ ಕನ್ನಡದ ಮರಲ ಅಂದ್ರೆ ಒಬ್ಬ ಮನುಷ್ಯ ಅಂತ ಎಣಿಸ್ಕೊಂಡ್ರು ಎಂಥದ್ದು. ನಾವು ಅದನ್ನು ಒತ್ತಿ ಹೇಳೋಕೆ ಹೋಗಲ್ಲ, ಕೆಲವೊಮ್ಮೆ ಒತ್ತಿ ಹೇಳೋಕೋದ್ರೆ ನಮ್ಮ ರೇದಿಗೆ ಕಡಿಮೆ ಆಗಿದೆ. ಅದಕ್ಕಾಗಿ ಸುಮ್ಮನೆ, ಯಾಕಂದರೆ ಕೆಲವೊಂದ್ಸಿ ಮಾತಾಡೋದು ಗೊತ್ತೇ ಆಗೋದಿಲ್ಲ, ಅದಕ್ಕೆ ಸುಮ್ಮನೆ. ನಾನಾಗ ಒಂದು ಇಲ್ಲಿ ದುಂಪೋಲೆ ದುಂಪೋಲೆ ಅಂದ್ರಲ್ಲ, ಇನ್ನು ಗೊತ್ತಾಗೋದಿಲ್ಲ ಅಂತೇಳಿ ನಾವು ಸ್ವಲ್ಪ ಬೇರೆ ಒಂದು ದಾರಿಗೆ ಒಂದು ಇದು ಟರ್ನ್ ತಗೊಂಡು. ಸರಿ, ಎಷ್ಟು ಗಂಟೆಗೆ ಮುಗಿಸ್ಕಂತೇಳಿ ಅಡ್ಡಿಲ್ಲ ಅಲ್ಲ, ಕಡೆ 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 ಒಬ್ಬರೊಬ್ಬರಿ ಒಬ್ಬರೊಬ್ಬರಿ ಹೋದರೆ ನಮಗೆ ದುಂಪೋಲೆ ಪಿರಪೇಲೆ ಅಂತ ಹೇಳಿ ದಾರಿ ತೋರ್ಸೋಕೆ ಮತ್ತೆ ಜನ ಇಲ್ಲ, ಎಲ್ಲರೂ ಎದ್ಕೊಂಡು ಹೋರ್ ಯಾರು ಒಬ್ಬರೊಟ್ಟಿಗೆ ಹೋಯ್ಕಲ್ಲ. ನಾನೀಗ ನಮ್ಗೆ ಒಂದು ಟರ್ನಿಗೆ ಹೋಯ್ತು, ನಾವು ನಮ್ಗೆ ದಾರಿಗೆ ಹೋಯ್ತಲ್ಲ, ಯಾವುದು ಒಳಗಪ್ಪದು ತುಂಬ ಒಳಗೆ. ಅಷ್ಟೊತ್ತಿಗೆ ಒಬ್ಬರ ಹತ್ರ ಕೇಳಿ, ಇಲ್ಲಿ ಪ್ರಕಾಶ್ ಹೋಟ್ಲು ಏನಲ್ಲಿ ಅಲ್ಲಿ ಕಾರ್ಯಕ್ರಮ ಇದೆ? ಹಾಂ, ಯಾವುದು? ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಹೆಸರುವಾಗಿ ಸಾಹಿತ್ಯ ಪರಿಷತ್ತು ಮತ್ತು ಕಾರ್ಕಳದವರೆಲ್ಲ ಸೇರಿ ಮಾಡುವಂಥ ಪ್ರಕಾಶ್ ಹೋಟ್ಲ್ ಗೊತ್ತಾ? ಹೋಗುತ್ತೆ, ನಾನು ಬನ್ನಿ ದಾರಿ ತೋರಿಸ್ತೇನೆ ಅಂದ್ರೆ. ನಾನು ಅಲ್ಲಿಗೆ ಹೋಗು, ನಾನು ಅಲ್ಲಿ ಹೋಗೋದು ಅಂತ ಹೇಳಿಲ್ಲ, ದಾರಿ ತೋರಿಸ್ತೇನೆ ಅಂದ್ರೆ. ಗಾಡಿ ಹತ್ತಿ ಕೂತ್ಕೊಂಡ್ರು, ಸುಮಾರು ಅರ್ಧ ಕಿಲೋಮೀಟ್ರ್ ಹೋದ ಮೇಲೆ ಸರ್ ಒಂಚೂರು ಗಾಡಿ ನಿಲ್ಲಿಸಿ ಅಂದ್ರೆ. ನಿಲ್ಲಿಸಿದೆ, ಇಳಿದ್ರು, ಅದ್ಯಾವುದೋ ಅಂಗಡಿಗೆ ಹೋಗಿ ಬಂದ್ರು. ನಿಲ್ಲಿಸಿ, ಸರ್ ಹೋಗು ಮುಂದೆ ಹೋಗುವ ಅಂದ್ರೆ. ಮತ್ತೆ ಮುಂದೆ ಹೋಯ್ತು. ಇದು ನಡೆದದ್ದು ಇವತ್ತು, ಅದಕ್ಕೆ ನಾನು ಬರೋದು 4:30 ಅಂದ್ರೆ ಇಲ್ಲ, ದಾರಿ ತಪ್ಪದ್ ನಮ್ಮ ತಪ್ಪದ್ದಲ್ಲ, ಆ ನಮ್ಮ ಕುಲದೇವರು ತಪ್ಪಿಸದ್ದು. ಇನ್ನು ಅರ್ಧ ಇನ್ನು ಸ್ವಲ್ಪ ಮುಂದೆ ಆದ್ಮೇಲೆ ಮತ್ತೊಂದು ಅಂಗಡಿಯಲ್ಲಿ ಇಳಿದ್ರೆ ಎಲ್ಲ ತಗೊಂಡ್ರೆ, ಓ ಇಲ್ಲಿ ಹೋಗಿ ಎಡಕ್ಕೆ ಹೋಗಿ ಅಂದ್ರೆ. ಆಯ್ತು, ಎಡಕ್ಕೆ ಹೋಗಿ, ಇಲ್ಲೇ ಚೂರು ಮುಂದೆ ಹೋಗಿ ಆ ಎಲೆಕ್ಟ್ರಿಕ್ ಕಂಬ ಕಾಣಿಸ್ತದಲ್ಲ ಅಲ್ಲಿ ಮೂರನೇ ಮನೆ ಹತ್ರ ನಿಲ್ಲಿಸಿ ಅಂದರು. ಮೂರನೇ ಮನೆ ಹತ್ರ ನಿಲ್ಲಿಸಿದ್ಮೇಲೆ ಇದ್ರ ಹಿಂದೆ ಪ್ರಕಾಶ್ ಹೋಟ್ಲ ಹಾಕೇಳಿದ್ರು. ಇದರಿಂದ ಪ್ರಕಾಶ್ ಹೋಟ್ಲಲ್ಲ, ನನ್ನ ಮನೆ ಇಲ್ಲೇ ಇದೆ, ಪ್ರಕಾಶ್ ಹೋಟ್ಲ್ ನೀವು ಬಂದ್ರಿ ಅಲ್ಲ ಅದೇ ರೋಡಲ್ಲಿ ಸ್ಟ್ರೈಟ್ ಹೋಗಿ ಅಂತ ಅವ ಪುಣ್ಯ. ಅವನಿಗೆ ಮನೆ ಹೋಗುದಾರೆ ಒಂದು ಆ ಬದಿ ಹೋಗುವರೆ ಬಹುಶಃ ನಾವು ಅಲ್ಲಿ ಒಂದು ಟೂ ವೀಲರ್ ನೋಡಲಿಲ್ಲ ಅಂತ ಒಳಗಪ್ಪ ಅದು ಯಾವ ಬದಿ ಅಂತ. ಇನ್ನು ವಾಪಸ್ ಕಣ್ಣು ಕಟ್ಟಿಬಿಟ್ರು, ನನಗೆ ವಾಪಸ್ ಆಗ್ತೇ ಇಲ್ಲ. ಏನೇ ಆಗಲಿ ಅವ್ರು ಹೋಗುವಾಗ ಮಾತುಕತೆ ಮಾತಾಡ್ತಾ ಕಾರ್ಕಳ ಅದು ಹಾಗೆ ಹೀಗೆಲ್ಲ ಹೇಳ್ತಾ ಬಂದರು. ಯಕ್ಷಗಾನ ಸುದ್ದಿ ಬಂತು. ಯಕ್ಷಗಾನ ಸುದ್ದಿ ಬಂದಾಗ ನಾವು ಕಾರ್ಕಳದಲ್ಲಿ ಹೇಳಲೇಬೇಕಾದಂಥ, ಹೇಳದೇ ಇದ್ರೆ ಅಪರಾಧವಾಗುವಂಥ ಹೆಸರು ಹೇಳಲೇಬೇಕು. ಯಾವ ಯಾರು ಕೇಳಿದರೆ ಮಾಳ ಪ್ರಭಾಕರ್ ಜೋಶಿಯವರು, ಅವ್ರ ಹೆಸರನ್ನು ನಾವು ಈ ತಾಳಮದ್ಲ ಕ್ಷೇತ್ರದಲ್ಲಿ ಅಷ್ಟು ಮೆಚ್ಚಿಕೊಂಡವರು. ಇಡೀ ಇದರಲ್ಲಿ ಒಂದು ತಾಳಮದ್ಲೆಯಲ್ಲಿ ಒಂದು ಪಾತ್ರವನ್ನು ಹೇಗೆ ನಿರ್ವಹಿಸುವುದನ್ನು ಈಗಿನ ಇದಕ್ಕೆ ಜನಾಂಗಕ್ಕೆ ಹೇಳಿಕೊಟ್ಟವರಿದ್ದರೆ ಅವರು ಒಬ್ಬರು ಅಂತ ಹೇಳಿ ನಮಗೆ ಭಾಳ ಸಂತೋಷ. ಹೀಗೆ ಮಾತಾಡ್ತಾ ಮಾತಾಡ್ತಾ ಬೇರೆ ಬೇರೆ ವಿಚಾರಗಳನ್ನು ಹಂಚಿಕೊಂಡ್ವಿ, ಆಮೇಲೆ ಮತ್ತೆ ಇಲ್ಲಿ ಬಂದು ಸೇರಿಕೊಂಡ್ವಿ. ಇದು ಏನು ಕೇಳಿದ್ರೆ ಅವ್ರು ನಮ್ಮ ದಾರಿ ತಪ್ಪಿಸಿದ್ರು ಅವ್ರಿಗೆ ಮನೆ ಹೋಗಬೇಕಿತ್ತು ಗೊತ್ತಿಲ್ಲ, ಆದರೆ ಒಂದು ಊರಿಗೆ ಹೋದಾಗ ನಾವೆಷ್ಟು ಜಾಗ್ರತೆ ಇರಬೇಕು ಅನ್ನುವುದನ್ನು ಅದು ಹೇಳಿಕೊಡ್ತದೆ. ಇಲ್ಲಾಂದರೆ ಈಗ ಅವ್ರು ಕರ್ಕೊಂಡು ಹೋಗ್ತಾ ಇದ್ರೆ ಎಲ್ಲಿಗಂತ ಹೋಗುದು ನಾನು?
ಮತ್ತೆ ಪುನಃ ವಾಪಸ್ ಹೇಗೆ ಒಳದಾರಿ ಹೆರಿಯಡ್ಕ ಕರ್ಕೊಂಡು ಹೋಗಿಬಿಟ್ರೆ ಇರಲಿ. ಮತ್ತೆ ನಮ್ಮಲ್ಲೆಲ್ಲ ಕೆಲವು ಸರಿ ಮನೆಗೆ ಹೋದಾಗೆಲ್ಲ ಆತಿಥ್ಯ ಮಾಡೋದು ಭಾರಿ ಚಂದ. ಅದು ಇಲ್ಲಿಯೂ ಕೂಡ ಹಾಗೆ, ತುಳುವಿನಲ್ಲಿ ಹಾಗೆ, ಬನ್ನಿ ಕೂತ್ಕೊಳ್ಳಿ ಅಂತೇಳಿ ನಿಮ್ಮದೇ ಶೈಲಿಯಲ್ಲಿ ಹೇಳ್ತೀರಿ, ನಾವು ಕೂಡ ಬನ್ನಿ ಕೂತ್ಕೊಳ್ಳಿ ನಿಮ್ಮದೇ ಶೈಲಿಯಲ್ಲಿ ಹೇಳ್ತಾ ಇರ್ತೀವಿ ನಮ್ಮದೇ ಶೈಲಿಯಲ್ಲಿ. ಈಗೀಗ ಆತಿಥ್ಯ ಮಾಡುವಂಥ ಒಂದು ಇದಿಲ್ಲ. ಯಾರು ಮನೆ ಬಂದ ಕೂಡಲೇ ಎಷ್ಟೊತ್ತಿಗೆ ಹೋಗ್ತಾರೆ ಅನ್ನೋದು ಒಂದೇ. ಮೊದಲೆಲ್ಲ ಮೊದಲೆಲ್ಲ ಮದುವೆ ಕಾಗದ ಕೊಡೋಕೆ ಬಂದರೆ ಬನ್ನಿ ಕೂತ್ಕೊಳ್ಳಿ, ಶರ್ಬತ್ ಕುಡಿತೀರ್ಯಾ, ಜ್ಯೂಸ್ ಕುಡಿತೀರ್ಯಾ, ಇದು ಕೊಕ್ಕೋಕೋಲಾ ಕುಡಿತೀರ್ಯಾ, ಇದನ್ನೆಲ್ಲ ಕೇಳೋದಿತ್ತು. ಅಥವಾ ಬಂಡ ತೆಗೆದುಕೊಡೋದಾ ಕೇಳಿ, ಏನೂ ಇಲ್ಲ, ಒಳಗೆ ಬನ್ನಿ ಕೂತ್ಕೊಳ್ಳಿ ಅನ್ನೋದಿಲ್ಲ. ಬಾಗಿಲು ತೆಗೆದು ಮತ್ತೆ ಬಾಗಿಲು ಹಾಕೊಂಡು ಸಿಟೌಟಲ್ಲಿ ನಿಲ್ಸ್ಕೊಂಡು ಮಾತಾಡೋ. ಹೌದಾ, ಯಾವತ್ತು ಮದುವೆ? December 12 ತಾರೀಕು ಎಲ್ಲಿ? ಇಂಥ ಹಾಲ್ನಲ್ಲಿ. ಹೌದಾ, ಬರ್ತೀನಂತ ಹೇಳೋದಿಲ್ಲ, ಬರುವುದಿಲ್ಲ ಅಂತ ಹೇಳೋದಿಲ್ಲ. ನಮಗೆ ಈಗೆಲ್ಲ ಬೆಳ್ತಕ್ಕಿ ಅನ್ನ ಯಾರು ಊಟ ಮಾಡೋದು? ಬೆಳ್ತಕ್ಕಿ ಅನ್ನ ಒಂಬ ಕರದ್ದವ್ರು, ನಿಮ್ಮನ್ನು ಉಂಬು ಕರದ್ದಲ್ಲ. ಮತ್ತು ಮದಿ ಮನೆಯಲ್ಲೂ ಹಾಗೆ. ಬೇಕಾದ್ರೆ ನೋಡಿ, ಇದೊಂದು ಭಾಳ ದೊಡ್ಡ ಶಾಸ್ತ್ರ ಇದು. ಮತ್ತು ಈ ಕಾಲದಲ್ಲಿ ಅತೀ ದೊಡ್ಡ ಕಷ್ಟದ ಕೆಲಸ ಯಾವುದು ಕೇಳಿದ್ರೆ, ಬಟ್ಟೆ ಅಂಗಡಿಯಲ್ಲಿ ಈ ಲೇಡೀಸ್ ಡಿಪಾರ್ಟ್ಮೆಂಟಿಗೆ ಬಟ್ಟೆ ತೋರಿಸುವ ಹುಡುಗರದ್ದು ದೊಡ್ಡ ಗೋಡ. ಅದು ಆ ಸೀರೆ ಡಿಪಾರ್ಟ್ಮೆಂಟಲ್ಲಿ ಇದ್ದ ಹುಡುಗ ಬಹುಶಃ ಅವ ಹಿಂದಿನ ಜನ್ಮದಲ್ಲಿ ತನ್ನ ಪೂರ ಪಾಪಕರ್ಣಗಳನ್ನು ಮುಗಿಸದೆ ಅವ ಈ ಜನ್ಮದಲ್ಲಿ ಸೇರಿಸುವಾಗ ಹುಟ್ಟಿರ್ತಾನೆ. ಇದು ನನಗೆ ಅನುಭವ. ನಾನು ಡಿಗ್ರಿ ಆಗಿ ಬಿ ಎಡ್ ಸೀಟ್ ಆಗಬೇಕಿದ್ರೆ ಮುಂಚೆ ಒಂದು 3 ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿದ್ದು. ನನಗೆ ಜೀವನದಲ್ಲಿ ಇನ್ನು 2 ಮಾಡಿ ನಾನು ಅದೇ ಸೀರೆ ಉರ್ಲು ಹಾಕೊಂಡು ಸಾಯ್ತಿದ್ದೆ ಆ ಬಟ್ಟೆ. ದೇವರೇಣ ಪ್ರಭಾಕರ್ ಶೆಟ್ರೆ, ಎಂಥ ಉಪದ್ರ! ಬೇರೆ ಊರ್ ಮನೆ ಹೆಂಗಸರು ಬೇಡ, ನಮ್ಮ ಮನೆ ಹೆಂಗಸರೆ, ಬೇರೆ ಯಾರು ಬೇಡ. ದುಶ್ಮನ್ ಕಾಣ ದುಶ್ಮನ್ ಬಟ್ಟೆ ಅಂಗಡಿ ಒಳಗೆ, ಬೇರೆ ಹೆಂಗಸರದ್ದು ಉಪದ್ರ ಅಲ್ಲ. ಅಯ್ಯೋ, ಒಂದು ಬಟ್ಟೆ ಅಂಗಡಿ ಬಟ್ಟೆ ತೆಗೋಕ್ವಾರ ಅವ್ರು ಉಪದ್ರ ಅಂದರೆ, ಆ ಸೀರೆ ತೆಗಿ, ಈ ಸೀರೆ ತೆಗಿ, ಮತ್ತೊಂದು ಸೀರೆ ತೆಗಿ, ಓದು ತೆಗಿ, ಇದು ತೆಗಿ, ತೆಗೆದು 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 ದೊಡ್ಡ ಹಿಮಾಲಯ ಪರ್ವತ ಗಣ ಮಾಡಿ ಆಚಿನ ಹುಡುಗ ತೋರೋದಿಲ್ಲ, ಈಚಿನ ಹೆಂಗಸು ತೋರೋದಿಲ್ಲ, ಮತ್ತು ಇನ್ನೊಂದು ಸೀರೆ ತೆಗಿ, ಇನ್ನೊಂದು ಸೀರೆ ತೆಗಿ. ಕಡೆಗೆ ಅವನಿಗೂ ಬೇಜಾರಾಯ್ ನೋಡಿ. ಮತ್ತೆ ಸೀರೆ ತೆಗೆಯುವಾಗ ಅವರನ್ನು ಒಲಿಸುವುದು ಎರಡೇ ಎರಡು ಮೆಥಡ್. ಫಸ್ಟ್ ಕೇಳಬೇಕು, ಒಂದು ಸೀರೆ ತೋರಿಸಿ ಅಂತ ಕೇಳಿದಾಗ, ಮದುವೆಗ ಸಮಾರೂಟ ಸಮಾರೂಪಕ ಅಥವಾ ಸಮಾರಾಧನೆಗೆ ಅಂತ ಕೇಳಬಾರ್ದು. ನೈಟ್ ಫಂಕ್ಷನ ಡೇ ಫಂಕ್ಷನ ಕೇಳಬೇಕು. ಇಷ್ಟೇ, ಅವ ಗೆದ್ದ ಸೇಲ್ಸ್ ಮ್ಯಾನ್. ಡೇ ಫಂಕ್ಷನ್ ಅಂದರೆ ಒಂದು 4 ಸೀರೆ ತೋರಿಸಿದ ಮೇಲೆ ಅದನ್ನು ಮತ್ತೆ ಪುನಃ ಹೀಗೆ ಹಾಕಿ, ಮೇಡಮ್ ನೋಡಿ ಇದು ಡೇ ಫಂಕ್ಷನ್, ಇದು ನೀವು ಉಟ್ಕೊಂಡ್ರಿ ಅಂದರೆ ದೇವರನ್ನ ನಿಮ್ಮ ಸ್ಟ್ರಕ್ಚರ್ ಇದು ಚೆಂದ ಕಾಣುತ್ತೆ ಮೇಡಮ್ ಸೀರೆ, ಈ ರೀತಿ ನೀವು ಇದು ತೆಗೆದ್ರೆ. ಮತ್ತೆ ಹಿಂದೆ ಸೆರಗು ಮ್ಯಾದಲಿನ ಮ್ಯಾದಲಿ ಎಂಬುದು, ಅದಕ್ಕೆ ಸೆರಗಂತ ನಾವು ಮ್ಯಾದಲಿ ಎಂಬುದು. ಅದು ಹೆಚ್ಚುದ್ದ ಬಿಡುಕಾಗ ಮೇಡಮ್, ಹೆಚ್ಚುದ್ದ ಅಂದರೆ ಏನು ಕಸ ಹುಡುಕಾಗ್ತದೆ ಅವಳು. ಆಮೇಲೆ ಇದು ಚೆಂದ ತೋರುತ್ತೆ ಮೇಡಮ್ ಅಂತ. ಅದೇ ಎಲ್ಲರೂ ನೈಟ್ ಫಂಕ್ಷನ್ ಅಂದರು ಸೀರೆ ಬದಲು ಮಾಡೋದಿಲ್ಲ, ಇದನ್ನೇ ನೈಟ್ ಫಂಕ್ಷನ್. ಮೇಡಮ್ ಇದರಲ್ಲೇ ಟಿಕ್ಲಿ ಇತ್ತು ನೋಡಿ, ಇದರಿಂದ ಹೆಲೋಜಿನ್ ಬಿದ್ದರೆ ಎಷ್ಟು ಚೆಂದ ತೋರುತ್ತೆ ರಿಸೆಪ್ಷನ್. ಏನು ಇವಳಿ ಮದಿಯಾ, ವರ್ಷ 63 ಆಯ್ತು ಇವಳಿಗ ಮದಿ, ಆ ಟಿಕ್ಲಿ ಸೀರೆ ಉಟ್ಕೊಂಡು ಹೋಗ್ತಾರೆ ಅಂದರೆ ಒಟ್ಟು ಬಟ್ಟೆ ಅಂಗಡಿಯಿಂದ ಬೇಗ ಕಳಿಸ್ಕಿದ್ದಿತ್ತು. ಕಡೆಗೆ ಎಲ್ಲ ಸೀರೆ ತೆಗೆದು ಆದಮೇಲೆ ಅವನಿಗೆ ಸಾಕಾಯಿ, ಅವಳಿಗೂ ಸಾಕಾಯಿ, ಬಿಟ್ಟು ಹೋಗೋಕೆ ಅವಳಿಗೆ ಆಗೋದಿಲ್ಲ, ಬಿಡದೆ ಇರಲಿಕ್ಕೆ ಇವಳಿಗೆ ಆಗೋದಿಲ್ಲ. ಇಷ್ಟು ಸೀರೆ ಪರ್ವತ ಕಣಬಿದೆ, ಹೆಣದ ರಾಶಿ ಬಿದ್ದಂಗೆ ಕುರುಕ್ಷೇತ್ರ 18 ದಿವಸದಲ್ಲಿ ಇವಶೈಲಂಗಳಂ ನೇರಿಯ ಅದಂದೇಳಿ ಇತ್ತಲ್ಲ ಅವ ನಮ್ಮ ಯಾರು, ಹಾಂ ದುರ್ಯೋಧನ ರಣನ ಗದಾಯುದ್ಧದಲ್ಲಿ ಇವಶೈಲಂಗಳ ನೇರಿಯ ರುದಿರ ಸ್ತೋತ್ರಂ ದಾಂಟಿ ದಾಂಟಿ, ಆ ದಾಂಟಿ ಅನ್ನೋದ್ರ ಬಗ್ಗೆ ಮತ್ತೆ ಹೇಳುತ್ತೆ. ಆ ಬಿದ್ದಂಗಿರುತ್ತೆ ಕಡೆಗೆ ಅವರೇ ಹೇಳು, ಆ ಹೆಂಗಸರೇ ಹೇಳು, ಮಗ ಆಗಳ 3 ಸೀರೆ ತೆಗೆದಿಯಲ್ಲ ಅದನ್ನೇ ಕೊಡು. 3 ಸೀರೆ ತೆಗಿಕರೆ 128 ಸೀರೆ ಮತ್ತೆ ಹೆಂಗೆ ಹಾಕಕವ, ಇದೆಲ್ಲ ಹೇಸಿಗೆ ಅಲ್ರಿ. ಇದು ನಾವು ಕಂಡುಕೊಂಡಂತ ಸತ್ಯ, ನಮ್ಮನೆಯಲ್ಲಿ ನಾವು ಕಂಡಿದ್ದು. ಮತ್ತೆ ನಮಗೆ ಅಷ್ಟೂ ಸೀರೆ ತೆಗೆದಾದ ಮೇಲೆ ಗುಣಸರಿಗೆ ಜೋಡೋಣಕ್ಕೆ ಹಿಂಗೆ ಎದಿಗೆ ಅವಲಕ್ಕಿ ಕೊಟ್ಟದಂಗೆ ಆಗ್ತದೆ. ಮೊದಲೆಲ್ಲ ಒಂದು 10 ಹಿಂದೆ ಸೀರೆ ತೆಗೋಕರೆ ನಾವು ಗೆಲ್ತಿತ್ತು, ಇವತ್ತು ದುಡ್ಡು ತಂದದ್ದು ಕಡಿಮೆ ಆಯ್ತು ಮರಿತಿ, ನಾಳೆಗೆ ಬಪ್ಪ ಅಂತ ಹೇಳ್ಕೊತಿತ್ತು. ಈಗ ಫೋನ್ ಪೇ ಇಲ್ಲಯಾ, ಇದೊಂದು ಫೋನ್ ಪೇ ನಮ್ಮ ಗಣಸರಿಗೆ ಹಿಡಿದ ಶಾಪ. ಬಟ್ಟೆ ಅಂಗಡಿಗೆ ವಾಪಸ್ ನಮ್ಮ ಕೆಲಸಕ್ಕೆಂಟಿದ ಮಾರಿ ಇದು, ಫೋನ್ ಪೇ ಇಲ್ಲ, ಫೋನ್ ಪೇ ಮಾಡಿ. ಬಟ್ಟೆ ಅಂಗಡಿ ಇದ್ರೆ ನಮ್ಮ ಮರೀದಿ ಪ್ರಶ್ನೆ. ಫೋನ್ ಪೇ ಮಾಡಿ ಎಲ್ಲ 2 ಚೀಲದಂಗೆ ಸೀರೆ ತಗೊಂಡು ಅವಳು ಅಕ್ಕನಿಗೆ ಫೋನ್ ಮಾಡು. ನಾನು ಒಂದು ರಿಸೆಪ್ಷನಿಗೆ ಒಂದು ಸೀರೆ ತಗೊಂಡೆ, ಇದು ತಗೊಂಡೆ, ಅವ್ರೆಂತ ತಗೊಂಡ್ರು, ಅವ್ರು ಜೀವೇ ತಗೊಂಡ್ಕಿ, ಮತ್ತೆ ಗಂಡ ಜೀವೇ ತಗೊಂಡ್, ಇಲ್ಲ ಗಂಡಿ ಬಟ್ಟೆ ತಗೊಂಡಿಲ್ಲ. ನೀವು ಬೇಕಾದ್ರೆ ಹೆಂಡತಿ ಹತ್ರ ಎಲ್ಲ ನೋಡಿ, ಎಲ್ಲರೂ ಪ್ರೋಗ್ರಾಮಿಗೆ ಹೋದಾಗ ಸೀರೆ ಆಯ್ತು ತಗೊಂಡ್ರೆ, ಹೌದು ಯಾವುದೆಲ್ಲ ತಗೊಂಡೆ, ಇಂಥದ್ದೊಂದು ತಗೊಂಡೆ, ಹೊಸದು ತಗೊಂಡೆ, ಕೆಂಪು ತಗೊಂಡೆ, ಪಿಂಕ್ ತಗೊಂಡೆ, ಅದು ತಗೊಂಡೆ, ಇದು ತಗೊಂಡೆ, ಇನ್ನು ಜೀವ ನೆಕ್ಸ್ಟ್ ಜೀವ ತಿಂಬುದು ಗಂಡನಲ್ಲ, ಲೇಡಿ ಸ್ಟೈಲರ್. ಹಾಂ ಅವ ಸತ್ತ ಮತ್ತೆ ಹೇಳಿದೆ. ಹಾಂ ಇಲ್ಲೊಂದು ಕುಕ್ಕರ್ ವಿಜಿಲ್ ಇಡು, ಇಲ್ಲಿಡ ದೇವಸ್ಥಾನದ ಗಂಟೆ ಇಡು, ಇಲ್ಲಿಡ ನುಸಿ ಬಲಿ ಬೆಚ್ಚು, ಹಾಂ ಬೆಚ್ಚು, ಅದು ಶುರುವಾತ್. ಹೌದಲ್ಲ ಅಲ್ಲ, 1.5 ಬಟ್ಟೆ ತಗೊಂಡು ಎಷ್ಟು ಗಲಾಟೆ ಮಾಡೋದು ನೀವು, ಹಾಂ ಎಷ್ಟು ಗಲಾಟೆ ಮಾಡೋದಲ್ಲ ಹೋಯ್ ಅವನ ಹತ್ರ. ಅದು ಹಾಗೆ ಅವ ಬಾಂಬೆ ಟೈಲರ್, ಇಲ್ಲಿ ಲೇಡೀಸ್ ಸ್ಪೆಷಲಿಸ್ಟ್ ಅಂತೇಳಿ ಹಾಕಿರ್ತಾರೆ ಇವ್ರು ಹೋದಲ್ಲಿ. ಮತ್ತೆ ಸಾಧಾರಣ ಹೆಚ್ಚು ಕಡಿಮೆ ಹೆಣ್ಣು ಮಕ್ಳು ಏನು ಮಾಡ್ತಾರೆ, ಅವರ 3-4 ಬಟ್ಟೆಯನ್ನು 3-4 ಸರಿ ಮಾತ್ರ ಒಂದು ಟೈಲರ್ ಅಂಗಡಿಗೆ ಹಾಕ್ತವ್ರು.
ಮತ್ತೆ ಟೈಲರ್ ಅಂಗಡಿ ಬದಲತ್ತೆ, ಯಾಕೆಂದ್ರೆ ಅವನೇ ಹೇಳುತ್ತ, ಬರಬೇಡಿ ನಂಗೆ ಪುಸ್ತಕ, ಅವನೇ ಹೇಳುತ್ತ ನಮ್ದು ಗಣಸರಿದ್ದಾರೆ ಹೇಗಳಿ ತಗೊಳತ್ರಿ ಹೇಗಳಿ ತಗೊಳತ್ರಿ ಕೇಳಿ, ಯಾಕೆ ನಮ್ದೇ ದುಡ್ಡು ಇರೋದಿಲ್ಲ, ಅವ್ರದ್ದು ಬಟ್ಟೆಗೆ ದುಡ್ಡು ಕೊಟ್ಟು ಕೊಟ್ಟು ನಾವು ಒಟ್ಟೊಂದು ಮರ್ಯಾದೆ ಬಟ್ಟೆಯಲ್ಲಿ ಕೊಟ್ಟು ಬಂದಿರೋದು ನಾವು ತಗೊಳಕ್ ಆಗ್ತಿಲ್ಲ ನಾವು ಇದು ಕಟ್ರಿ. ಅವ್ತಾರ ಮೇಲೆ ಅವಳತ್ರ ನಾವು ಈಗ ಹೆಂಡತಿ ಹತ್ರ, ನಿಮ್ದೆಲ್ಲ ಬಟ್ಟೆ ಐತಲ್ಲ ಮರತಿ ಎಲ್ಲ ತಗೊಂಡ್ರಿ ಅಲ್ಲ, ನಾನು ಎಂತ ಮಾಡೋದು, ನಾನು ಯಾವ ಬಟ್ಟೆ ತಗೊಂಡು, ಹಾ ನಿಮ್ಮನ್ನೆಲ್ಲ ಕಂಡು ಜಾಗಳ್ವಾ, ಕಳೆದ ವರ್ಷ ರಘುವಣ್ಣ ಸಮರಾತ್ರಿಗೆ ಒಂದು ಪಂಚಿ ತಗೊಂಡಿರಲಿಲ್ಲ, ಒಂದನೇ ಇಸ್ತ್ರಿ ಮಾಡ್ಕೊಂಡು ಹೋಗಿ, ನಮಗದ ಹಾ ನಮ್ದು ಒಂದು ಜಲ್ಮುವ ಅಲ್ಲಲ್ಲ. ಇದು ಎಲ್ಲ ಕಡೆಯಲ್ಲೂ ಇದು ಇದ್ದದ್ದು ಏನು, ಇದು ಇದ್ದದ್ದು 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 ಅಂದ್ರೆ ಈಗ ಹತ್ತನೇ ಕ್ಲಾಸ್ ಇದ್ದಲ್ ಮಾತು, ಯಾಕಂದ್ರೆ ಇದು ನಾವು ಕಂಡುಕೊಂಡ ಸತ್ಯ ಏನಕ್ಕೆಂದ್ರೆ ಇದು ಸಣ್ಣದರಿಂದಲೂ ಕೂಡ ಪ್ರಾಧಾನ್ಯ. ನಾವು ಮೊದಲೆಲ್ಲ ಪುರುಷ ಪ್ರಧಾನ ಸಮಾಜ ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಿತ್ತು, ಅದು ಪುರುಷ ಪ್ರಧಾನ ಸಮಾಜ ಅಲ್ಲ. ಮತ್ತೆ ಆ ಕಾಲದಲ್ಲಿ ಏನಕ್ಕೆಂದ್ರೆ ಸತಿ ಸಾಗಮನ ಪದ್ಧತಿ ಅಂತ, ಒಬ್ಬ ತೀರಿ ಹೋದ ಮೇಲೆ ಒತ್ತಾಯ ಪೂರ್ವಕವಾಗಿ ಅಥವಾ ಅವಳು ಮನಸ್ಸಿಚ್ಛೆ ಆ ಗಂಡನ ಚಿತೆಗೆ ಹಾರುವಂಥದ್ದು ಇತ್ತು. ಆಮೇಲೆ ಅದನ್ನು 1800 ಸಮಯದಲ್ಲಿ ಬ್ರಿಟಿಷರು ಇರುವಾಗ ಮತ್ತೆ ನಮ್ಮಲ್ಲಿರುವ ತುಂಬ ಸಮಾಜ ಸೇವಕರು ಬಂಗಾಳದವರು ಅವರು ಇವರೆಲ್ಲ ಸೇರಿ ತುಂಬ ಜನ ಸೇರಿ ಅದೊಂದು ಸಾಮಾಜಿಕ ಪಿಡುಗು ಅಂತೇಳಿ ಅದನ್ನು ಸತಿ ಸಿಸ್ಟಮನ್ನು ತೆಗೆದುಹಾಕಿದ್ರು. ಆ ಸತಿ ಸಾಗಮನ ಅಲ್ಲ ತೆಗೆದುಹಾಕಿದ್ರು, ಅದು ನಾವು ಹೋಯ್ತಂದು ಎಣಿಸಿತ್ತು, ಅದು ಹೋಯಿಲ್ಲ ಹೋಯಿಲ್ಲ ಸರ್, ಅದು ಅದು ಹೋಗುವುದಿಲ್ಲ. ಸತಿ ಸಾಗಮನ ಅಂದ್ರೆ ಎಂತ ಕೇಳಿದ್ರೆ ಬೆಂಕಿಗೆ ಹಾರ್ಕಂದಿಲ್ಲ, ಈಗ ಗಂಡ ಎಲ್ಲೋ ಅವನ ಹಿಂದೆ ನಡ್ಕೊಂಡು ಹೋಗುವುದಕ್ಕೆ ಸತಿ ಸಾಗಮನ ಅಂತ. ಆಧುನಿಕ ಅದೆಲ್ಲ ಬದಲ ಕಾಲ ಬದಲಾದವು ಭಾಷೆ ಬದಲಾಗಿ, ಗಂಡ ಎಲ್ಲೋ ಹೋದವು ಎಲ್ಲೋದ್ರೆ ಗಣೇಶ ಹೆಂಗೆ ಇಷ್ಟೊತ್ತಿಗೆ ಬರುದಾ, ಮತ್ತೆ ನೀವು ರಾತ್ರಿ ಸಾಯಂಕಾಲ ಪೇಟೆಗೆ ಹೋದವರು ಸಾಯಂಕಾಲ 5 ಮನೆ ಬಂದ ಕೂಡಲೇ ಹೆಂಡತಿ ಬಾಗಿಲು ತೆಗೆದು ಎಲ್ಲೋ ಅದು ಇಷ್ಟೋ ತನಕ, ಹಾ ನಿಮ್ಮನ್ನು ಎಷ್ಟು ಕಾದೆ ಗೊತ್ತೆ ನಾನು ಒಂದು ಹೆಣಿದ್ರೆ ಗಣಸರಿಗೆ ವಯಸ್ಸು ಆಯ್ಲಿಲ್ಲ ಅಂತ ಅರ್ಥ, ನೆನ್ಪಿಟ್ಕೊಳ್ಳಿ. ರಾತ್ರಿ 10 ಬಂದರು ಇಷ್ಟೊತ್ತಿಗೆ ಬಂದ್ರಿ ಮರ್ರೆ, ಇನ್ನೂ ಒಂದು 1/2 ಲೇಟ್ ಬರ್ಲಿಕ್ಕೆ ಆಗಲಿಲ್ಲ ಅಂದರೆ ಗಣಸರಿಗೆ ವಯಸ್ಸು ಆಯ್ತಂತೇಲೆ ನೆನ್ಪಿಟ್ಕೊಳ್ಳಿ. ಆದ್ದರಿಂದ ನಮ್ಮ ಮರ್ಯಾದೆ ನಾವು ಉಳಿಸ್ಕೊಳ್ಕಾರೆ, ರಾತ್ರಿ ಸಾಯಂಕಾಲ ಒಂದು 7 ಆಗೋದ್ರೊಳಗೆ ಮನೆ ಬರಬೇಕು. ಇರಲಿ, ಇದು ಬಟ್ಟೆ ತೆಗೆಯುವಾಗ ಮನೆಯಲ್ಲಿ ಹೊಲಿಸುವಾಗ ಮಾಡುವಾಗ ಇರುವ ಸಂತೋಷ, ಇಷ್ಟೆಲ್ಲ ಬಟ್ಟೆ ತಗೊಂಡು ಹೋಗಿ ಮತ್ತೆ ನಾವು ಮದಿ ಮನೆಗೆ ಹೋಯ್ತಂತ ಮಾಡಿ, ಆ ಮದಿ ಮನೆ ಬಂದವರೆಲ್ಲ ಸೆಕೆಂಡ್ಕೊಳ್ಳೋದು ಇದು ಮಾಡೋದು ಆ ಬೆಳೆತಗಿ ಕಾಳು ಚೊಲ್ಲೋದು ಎಲ್ಲ ಒಂದ ಮನೆ, ಅದೆಲ್ಲ ಖುಷಿ. ಯಾರ ಮದುಮಕ್ಕಳಿಗೆ ನಮಗೆ ನಾವು ಚೊಲ್ಲು, ಕೆಲವ್ರು ಚೊಲ್ಲುದು ಯಾಕೆ, ನಾವು ಹಾಳೈಕೊಂಡು ಹೋಯ್ತು ಮಗನೇ ನಿಂದು ಆಯ್ಲಿ ಬದುಕು. ಆದರೆ ಆ ಮದುಮಗ ಮಾತ್ರ ಎಲ್ಲರೂ ಆ ದಿವಸ ಒಂದು ಖುಷಿ, ಮದುಮಗ ನಗ್ನಾಗ್ತಾ ಇರೋದು. ಮತ್ತೆ ಮದುಮಗಳು ಹೇಳೋದು, ಇದು ನನ್ನ ಚಿಕ್ಕಮ್ಮ, ಇದು ನನ್ನ ತಂಗಿ. ಮದುಮಗ ಎಲ್ಲರಿಗೆ ಪರಿಚಯ ಮಾಡಿಸ್ತಾ ಅವಳಿಗೆ, ಅವರೆಲ್ಲ ವಿಶ್ ಮಾಡೋಕೆ ಬಂದ, ಇದು ನನ್ನ ಅಕ್ಕನ ಗಂಡನ ಮನೆಯವರು, ಇದು ನನ್ನ ಚಿಕ್ಕಮ್ಮನ ಮಗಳು, ಇದು ನನ್ನ ದೊಡ್ಡಪ್ಪನ ಮಗಳು, ಇದು ನನ್ನ ಮಾಯಿ ಮಗಳು, ಎಲ್ಲ ಅವನು ಪರಿಚಯ ಮಾಡೋದು. ಅವಳೆಲ್ಲ ನೋಡೋದು ನಗಳು, ಅವ ಹೇಳು ನಾವೆಲ್ಲ ಒಟ್ಟಿಗೆ ಇರೋದು, ಅವಳು ನಗಳು, ಹಾ ಇನ್ನು ಹೆಚ್ಚು ದಿವಸ ಒಟ್ಟಿಗೆ ಇರುವುದಿಲ್ಲ. ಕಡೆಗೆ ಅವ ಎಲ್ರಿ ನಮಸ್ಕಾರ ಬನ್ನಿ, ಅವ ಗಂಡ ಎಂಥ ಬುದ್ಧಿವಂತ, ಅವನಿಗೆ ಯಾರ ಮೇಲೂ ಸೇಡು ತೀರಿಸ್ಕೊಳ್ಳಿಕ್ಕೆ ಅವಾಗ ಬನ್ನಿ ನಮಸ್ಕಾರ, ವಿಶ್ ಮಾಡಿದ ಮೇಲೆ ಹೋಗಿ ಅಂತೆ. ಮತ್ತೆ ಹೆಣ್ಣು ಮದುವೆ ಮನೆಯಲ್ಲಿ ಹೆಣ್ಣು ಮಾತೇ ಆಡುವುದಿಲ್ಲ, ಸೈಲೆಂಟ್. ಮತ್ತು ಮರದಿವಸದಿಂದ ಉಳದೇ ಶುರು, ಇವನು ಬಾಯಿ ಬೀಗ ಅಲ್ಲಿ ಅವ ಬಂದವ್ರ ಊಟ ಮಾಡಿ ದಯವಿಟ್ಟು. ಮತ್ತು ಅಲ್ಲಿ ಹೋದವ್ರನ್ನ ಕರೆದು, ಶಾಮಣ್ಣ ಊಟ ಮಾಡಿ ಹೋಗ್ಬೇಕು, ಇವರೇ ಸೀತಕ್ಕ ಊಟ ಮಾಡಿ ಹೋಗ್ಬೇಕು, ಪ್ಲೀಸ್ ಊಟ ಮಾಡಿ ಹೋಗಿ, ಎಲ್ಲರನ್ನೂ ಕರೆದು ಕರೆದು ಕರೆದು. ಹೆಣ್ಣಿನ ಗಾಡಿಯ ಹೆಣ್ಣು ಹೇಳುವುದೇ ಇಲ್ಲ, ಯಾಕೆ ಹೇಳುವುದಿಲ್ಲ, ದಾಕ್ಷಿಣ್ಯ ಅಲ್ಲ, ಲೋಭಿತನ ಅಲ್ಲ, ಜಿಪುಣತನ ಅಲ್ಲ, ಗಂಡೇ ಅದನ್ನು ಯಾಕೆ ಹೇಳುತ್ತೆ ಕೇಳಿದರೆ, ಅದು ಮದುಮಗಳ ಅಪ್ಪ ಊಟದ ದುಡ್ಡು ಕೊಡುವುದು, ಅವ ಸಾಯಿಲಿ ಕೊಟ್ಟ ಅಲ್ಲಾದರೂ ಒಂದು ಇನ್ನು ಮತ್ತೆ ಸೇರಿ ತೀರಿಸ್ಕೊಳ್ಳಿಕ್ಕೆ ಅವಕಾಶವೇ ಇಲ್ಲ ಲೈಫಲ್ಲಿ, ಲಾಸ್ಟ್ ಅದು, ಇನ್ನು ಅವಳೇ ಏನಾದರೂ ತೀರಿಸ್ಕೊಳ್ಳೋದಿದ್ದ. ಇರಲಿ, ಇದು ನಮ್ಮ ಈ ವಿಚಾರದಲ್ಲಿ ಅಂದರೆ ಸಂಸಾರದ ವಿಚಾರ ಮತ್ತೊಂದು ಏನು ಇರ್ಬೋದೇನೋ, ಆದರೆ ಇದನ್ನು ಹೇಳುವ ಶೈಲಿಗಳಲ್ಲಿ ಹೇಳ್ತಾ ಹೋದರೆ ಚಂದ ಅಂತ ನಾನು ಅಗಳೊಂದು ಅರ್ಧ ಮಾತಾಡಿದೆ. ಯಾಕೆಂದರೆ ನಾವೊಂದು ಯಾವುದೇ ಭಾಷೆಯೇನಿರಲಿ, ಈಗ ನಮ್ಮ ಕುಂದಾಪುರ ಕನ್ನಡದ ಭಾಷೆಯನ್ನು ಮಾತಾಡುವಾಗ ಅದನ್ನು ನಾವು ಒಂಥರ ಹಳ್ಳಿ ಕನ್ನಡ ಅಂತ ಕರೀತೋ ಏನೋ ಗೊತ್ತಿಲ್ಲ, ಆದರೆ ಅದಂತೂ ಅವಿದ್ಯಾವಂತರ ಕನ್ನಡ ಅಲ್ಲ. ಯಾಕಂದರೆ ನಾವು ಈ 13 12ನೇ ಶತಮಾನ ಅಂತ ಏನು ಹೇಳ್ತಲ್ಲ, ಕೇಶಿರಾಜ ಇರ್ಬೋದು, ಅದ್ರ ಹಿಂದಿರ್ಬೋದು, ಅದ್ರ ನಂತರದ ರನ್ನ ಪಂಪ ಅಂತ ಹೇಳ್ತಲ್ಲ, ಆ ಕಾಲದಲ್ಲಿ ಭಾಷೆ ಕನ್ನಡ ಭಾಷೆ ಹೀಗೆ ಇತ್ತು ಅಂಥೇಳಿ ನಾವು ಪುಸ್ತಕದಲ್ಲಿ ಮಾತ್ರ ಕಾಣ್ತೇವೆ ಬಿಟ್ಟರೆ ಅವ ಪಂಪ ಮಾತಾಡೋದ ಶೈಲಿ ನಮಗೆ ಗೊತ್ತಿಲ್ಲ, ಕೇಶಿರಾಜ ಮಾತಾಡಿದ ಶೈಲಿ ನಮಗೆ ಗೊತ್ತೇ ಇಲ್ಲ. ಬರೆದಿಟ್ಟಿದ ಈ ಬರೆದಿಟ್ಟದ್ದು ಯಾವತ್ತೂ ಕೂಡ ದೃಶ್ಯಕ್ಕಾಯ್ತು ಬಿಟ್ಟರೆ ಶ್ರಾವ್ಯಕ್ಕಲ್ಲ. ಈಗ ಮಾತಾಡೋದನ್ನು ಕೇಳೋದು ಹೆಂಗೆ, ನಾವು ಇವ ಹೀಗೆ ಮಾತಾಡ್ತಿದ್ದ ಅಂತೇಳಿ ಹೇಳೋದು ಹೇಗೆ? ಆದ್ದರಿಂದ ಆ ಕೆಲವೊಂದು ಶಬ್ದಗಳನ್ನು ಇವತ್ತಿಗೂ ಕೂಡ ಹಾಗೆ ಅಂದರೆ ಆ ಕಾಲದಲ್ಲಿ ಪೂರ್ವದ ಮತ್ತು ಪೂರ್ವದ ಹಳೆಗನ್ನಡ ಶೈಲಿಯ ಕೆಲವು ಶಬ್ದಗಳು ಇವತ್ತು ಕೂಡ ತುಳುವಿನಲ್ಲಿದೆ. ನೀವು ಅಪ್ಪನಿಗೆ ಎಂತ ಹೇಳೋದು? ಅಮ್ಮೆ ಅಲ್ವಾ, ಅಮ್ಮೆ. ಅಮ್ಮ ಅನ್ನುವ ಶಬ್ದ ಪೂರ್ವದ ಹಳೆಗನ್ನಡದಲ್ಲಿ ಅಮ್ಮ ಅಂದರೆ ಅಪ್ಪ ಅಂತಲೇ ಇತ್ತು, ಅಪ್ಪ ಅಂತಲೇ ಇತ್ತು ಪೂರ್ವದ ಹಳೆಗನ್ನಡದಲ್ಲಿ. ಆದ್ದರಿಂದ
ಎಲ್ಲ ಭಾಷೆಗಳು ಬದಲಾದಂಗೆ ಕೆಲವೊಂದು ಭಾಷೆಗಳಲ್ಲಿ ಕೆಲವೊಂದು ಮೂಲ ಶಬ್ದಗಳು ಹಾಗೆ ಉಳಿದು ಬಿಟ್ಟುಕೊಂಡಿರ್ತವೆ, ಅದು ತಪ್ಪಲ್ಲ. ಆದರೆ ಆ ಶೈಲಿ ನಮ್ಮಲ್ಲಿ ಕುಂದಾಪುರ ಕನ್ನಡದಲ್ಲಿ ಹೆಂಗೆ ಕೇಳಿದರೆ ನಮ್ದು ಅರ್ಧ ಸ್ವರ ಹೆಚ್ಚು, ನಿಮ್ದು ಅರ್ಧ ಸ್ವರ ಇಲ್ಲ, ಪೂರ್ತಿ ಸ್ವರ ಇರ್ತದೆ. ಬರಬಹುದಾ, ಹೀಗೆ ಕೇಳುವಂಥ ನೀವು ಕೇಳುವ ಬರಬಹುದಾ, ಊಟ ಆಯ್ತಾ, ನಮ್ದು ಉಂಡ್ಯ, ಬರಕ್ ಹೊಯ್ಕ್ ತಿನ್ಕ್, ಇಂಥ ಶಬ್ದ ಅದನ್ನು ಒಂದು ನೆನ್ಪಿಟ್ಕೊಳ್ಳಿ. ಅದು ಆ ಗ್ರಾಮೀಣ ಶಬ್ದ ಅನ್ನೋದು ಅರ್ಧಸ್ವರದಿಂದ ಮುಗಿಯುವುದರಿಂದಾಗಿ ಅದು ಏನೋ ಒಂದು ವಿಶೇಷತೆ ಕೇಳೋದು ಬಿಟ್ಟರೆ ಅದು ಯಾವತ್ತೂ ಕೂಡ ಅದೊಂದು ಅವಿದ್ಯಾವಂತರ ಕನ್ನಡ ಅಲ್ಲ, ಹಳ್ಳಿ ಕನ್ನಡ ಅಲ್ಲ, ಅದು ಗ್ರಾಮೀಣ ಉಪಭಾಷೆ. ಗ್ರಾಮೀಣ ಉಪಭಾಷೆಗಳಿಗೆ ನಾವು ಯಾವತ್ತೂ ಬೆಲೆ ಕೊಡಲೇಬೇಕು. ನೀವು ಕೂಡ ತುಳುವಲ್ಲಿ ಕೂಡ ಬೇರೆ ಬೇರೆ ಪ್ರದೇಶದಲ್ಲಿ ಮಾತಾಡುವಂಥ ತುಳು ಅಂತ ಇರ್ಬೋದೇನೋ ನಂಗೆ ಗೊತ್ತಿಲ್ಲ, ಗ್ರಾಮೀಣ ಪ್ರದೇಶದ ಆ ಗ್ರಾಮ್ಯ ಭಾಷೆಗೆ ಅಥವಾ ಉಪಭಾಷೆಗೆ ನಾವು ಬೆಲೆ ಕೊಡಲೇಬೇಕು. ಯಾಕಂದರೆ ಒಂದು ಊರಿನ ಸಂಸ್ಕೃತಿಯನ್ನು ಅಧ್ಯಯನ ಮಾಡೋದಿದ್ರೆ ನೀವು ಯಾವುದ್ರ ಮೇಲೆ ಅಧ್ಯಯನ ಮಾಡ್ತೀರಿ? ಮುಂದೆ ಶಾಸನಕ್ಕೆ ಹೋಗಬೇಕು. ಶಾಸನ ಬಿಟ್ಟರೆ ಇನ್ನೊಂದು ಯಾವುದ್ರ ಮೇಲೆ ಅಧ್ಯಯನ ಮಾಡ್ತೀರಿ? ಭಾಷೆ ಮೇಲೆ ಅಧ್ಯಯನ ಮಾಡಬೇಕು. ಇಲ್ಲಿ ನಂಗೆ ಇಲ್ಲಿ ತುಳುವಿನ ಜಾನಪದ ಹಾಡೆಲ್ಲ ನಂಗೆ ಯಾವುದು ಬಾಯ್ಪಾಠ ಬರೋದಿಲ್ಲ, ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ನಾವು ತುಳುವಿನವರು ಒಡನಾಟ ಇದೆ, ಆದರೆ ಭಾಷೆ ಕಲಿಯುವಂಥ ಅವಕಾಶಗಳು ನಮಗೆ ಬರಲಿಲ್ಲ. ಆದರೂ ಈಗಲೂ ಕೂಡ ನಾನು ಕೆಲವರೆಲ್ಲ ಈ ಕಡೆಯವರಿಗೆ ಫೋನ್ ಮಾಡಿ ಕೇಳ್ತಾ ಇರ್ತೇನೆ, ಮಂಗಳೂರು ಬಂಟ್ವಾಳದವರಿಗೆ ಮತ್ತು ಕಾರ್ಕಳದವರಿಗೆ, ಉಡುಪಿ ಈ ಕಡೆಯವರಿಗೆಲ್ಲ ನಾವು ಕೇಳ್ತಾ ಇರ್ತೇವೆ. ಯಾಕಂದರೆ ಭಾಷಾ ವಿಚಾರದಲ್ಲಿ ಮಾತಾಡಲಿಕ್ಕೆ ಬಂದಾಗ ಮತ್ತು ತುಳುವಿನವರನ್ನ ನಾವು ಒಂದು ಮೆಚ್ಚಿಕೊಳ್ಳುವ ವಿಚಾರ ಏನು ಕೇಳಿದರೆ, ನಮ್ಮಲ್ಲಿ ತುಳು ಅಂದರೆ ಒಂದು ಭಾಷೆ ಹೆಸರು, ಅದನ್ನು ನೀವು ಹೇಗೆ ಕೊಟ್ಟುಕೊಂಡಿದ್ದೀರಿ ಗೊತ್ತಿಲ್ಲ. ಇರಲಿ, ಇನ್ನೊಂದು ಏನು ಕೇಳಿದರೆ ಹಲಸಿನ ಹಣ್ಣಿನಲ್ಲಿ ಎರಡು ಹಣ್ಣಿದೆ, ಒಂದು ಬಕ್ಕೆ ಹಣ್ಣು ಅಂತೇಳಿ ನಾವು ಕರೆಯೋದು ಬಕ್ಕೆ, ನೀವು ಬಲಿಕ್ಕೆ ಅಂತ ಕರಿತೀರೋ ಬರಿ ಬಕ್ಕೆ, ಬಕ್ಕೆ ಅದರ ಹಿಂದೆ ಬಲಿಕ್ಕೆ ಬರಿಕ್ಕೆ ಅಂಥೇಳಿ ನಮ್ಮ ಉತ್ತರ ಕನ್ನಡದ ಇವರು ಹವ್ಯಕ ಭಾಷೆಯಲ್ಲಿ ಬಲಿಕ್ಕೆ ಅಂತ ಏನೋ ಕರೀತಾರೆ. ಇನ್ನೊಂದು ನಾವು ಅದನ್ನು ಇಂಬ ಅಂತ ಕರೆಯೋದು ಇಂಬ. ಆ ಇಂಬಕ್ಕೆ ಇದರಲ್ಲಿ ತುಳುವಲ್ಲಿ ತುಳುವೆಲಸ್ ಅಂತ ಹೇಳ್ತೀವಿ ಅಲ್ವಾ, ತುಳುವೆ ಅಥವಾ ಅದು ತುಳುವೆಲಸು, ಅದನ್ನು ನಾವು ಶಾರ್ಟ್ ಮಾಡಿ ತುಳುವೆ ಅಂತ ಕರಿತೀವಿ. ತುಳು ಅಂದರೆ ಅರ್ಥ ಇನ್ನೊಂದು ಏನು ಕೇಳಿದರೆ ಮೃದು ಅಂತ ಅರ್ಥ. ಆದ್ದರಿಂದ ಮೃದು ಭಾಷೆಯ ಕಾರ್ಕಳದವರು ಇವತ್ತೆಲ್ಲರೂ ಕೂಡ ಎಲ್ಲಿ ಸೇರಿದ್ದಾರೆ ಅಂತ ಹೇಳಿದ್ರೆ ಮೃದು ಹೃದಯಗಳು ಅವರು ಕುಂದಾಪುರ ಕನ್ನಡವನ್ನು ಮೆಚ್ಚಿಕೊಂಡಿದ್ದಾರೆ ಅಂತ ಅರ್ಥ. ಅದಕ್ಕಾಗಿ ಈ ಕುಂದಾಪುರ ಕನ್ನಡ ಅನ್ನೋದು ಏನು ಕೇಳಿದ್ರೆ ಒಂದು ಅರ್ಧ ಸ್ವರದಿಂದ ಮುಕ್ತಾಯ ಆಗೋದು. ನಾನು ಹೊಯ್ಕ್, ನಾನು ಬರ್ಕ್, ನೀನು ಕೇಳಕ್, ಅವ ಹೊಯ್ಕ್, ಇದೆಲ್ಲವೂ ಕೂಡ ನಾವು ಹಿಂದೆ ಹಳೆಗನ್ನಡದಲ್ಲಿ ಏನು ಗೊತ್ತಿತ್ತಲ್ಲ ಅದೇ ಶಬ್ದ ಬಿಟ್ಟರೆ ಮತ್ಯಾವುದು ಒಂದು ಅವಿದ್ಯಾವಂತರ ಶಬ್ದಗಳಲ್ಲ. ಈ ರನ್ನನ ಗದಾಯುದ್ಧದಂಗೆ ಯಾವುದೋ ಒಂದು ಇದರಲ್ಲಿ ಬರೀ ಇದು ದಾಂಟುವೆನೋ ಕುಲನ ಗಂಗಳ ನೀಂಟುವೆನೋ ಚತು ಸಮುದ್ರಂ ರವಿ ಶಶಿಯಂ ಮೀಂಟುವೆನು ಮತ್ತು ಗಗನ ತಾರೆಗಳಂ ಅಥವಾ ಗಗನ ತಳದಿಂ ಗಂಟಲ ನೊತ್ತುವೆನ್ ನವಗ್ರಹಗಳು ಏನು ಅಂತೇಳಿ ಒಂದು ಶಬ್ದ ಬರುತ್ತೆ. ಅಲ್ಲಿ ಮೀಂಟು ದಾಂಟು ನೀಂಟು ಓಂಟ ಊಂಟ ಇದೆಲ್ಲ ಶಬ್ದಗಳು ಇವತ್ತು ಕೂಡ ಕುಂದಾಪುರ ಭಾಗದಲ್ಲಿ ಅಂತೂ ಜೀವಂತವಾಗಿ ಉಳ್ಕೊಂಡಿದ್ದೇವೆ. 12-13 ನೇ ಶತಮಾನದಲ್ಲಿ ಶಾಸನದಲ್ಲಿ ಮತ್ತು ಗ್ರಂಥದಲ್ಲಿರುವಂಥ ಭಾಷೆಗಳನ್ನು ಇವತ್ತು ಉಳಿಸ್ಕೊಂಡು ಬಂದಿದ್ದಾರೆ ಅಂದರೆ ಕಾರಣ ಏನು ಕೇಳಿದರೆ ನಮ್ಮ ಸುತ್ತಮುತ್ತ ಇರುವಂಥ ಬೇರೆ ಭಾಷಿಕರು ಅಂದರೆ ತುಳುವಿನವರು ಇರ್ಬೋದು, ಉತ್ತರ ಕರ್ನಾಟಕದವರು ಎಲ್ಲರೂ ಇರ್ಬೋದು, ಅವರು ನಮ್ಮನ್ನು ಮೆಚ್ಚಿ ಪ್ರೋತ್ಸಾಹಿಸಿರುವುದರಿಂದಲಾಗಿ ಆ ಭಾಷೆಗಳು ಉಳ್ಕೊಂಡು ಬಂದಿದ್ದಾವೆ. ಇಲ್ಲಾಂದರೆ ನಮ್ಮವರು ಅಲ್ಲಿ ಮಾತ್ರ ದುಡಿದ್ರೆ ಸಾಕಾತಿಲ್ಲ, ಬೇರೆ ಬೇರೆ ಕಡೆ ಹೋಯ್ತಾ ಇರ್ಕತ್ತು. ಹಾಗೆ ವಾಪತ್ತಿನ ಇಲ್ಲೂ ಕೂಡ ಬಂದು ಬದುಕು ಕಟ್ಕೊಂಡಿದ್ದಾರೆ. ಇಲ್ಲಿ ಬದುಕು ಕೊಟ್ಕೊಂಡವರಿಗೆ ನಾವು ಬದುಕಲಿಕ್ಕೂ ಇವರು ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಭಾಷೆಯನ್ನು ಬೆಳೆಸಲಿಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಹೀಗೆ ಸಂಸ್ಕೃತಿಯ ಕೊಡುಕೊಳ್ಳುವಿಕೆ ಅಂತ ಇರ್ತದೆ, ಒಂದು ಭಾಷೆಯ ಕೊಡುಕೊಳ್ಳುವಿಕೆ ಅಂತ ಇರ್ತದೆ. ಬೇರೆ ನಾವು ಬೇರೆ ಊರಿಗೆ ಹೋಗೋದು ಬಂದಾಗ ಅಲ್ಲಿನ ಭಾಷೆ ಕಲ್ತಿರ್ತೇವೆ ವ್ಯವಹಾರಕ್ಕಾಗಿ. ಸರ್ ಹೇಳಿದಾಗ ನಾನು ಗದಗಕ್ಕೆ ಹೋದಾಗ ಇಂಥ ಭಾಷೆ, ಅಲ್ಲಿ ಹೋದಾಗ ಇಂಥ ಭಾಷೆ ಅಂತ ಹೇಳಿ ಖಂಡಿತ ನಾವು ವ್ಯವಹಾರಿಕವಾಗಿ ಆ ಭಾಷೆಯನ್ನೇ ಮಾತಾಡಬೇಕು. ಆದರೆ ನಮಗೆ ಬೇಕಾಗಿ ನಾವು ತುಳುವಲ್ಲೇ ಮಾತಾಡಬೇಕು. ಅದಕ್ಕಾಗಿ ನೀವು ಫೋನ್ನಲ್ಲಿ ತುಳುವಲ್ಲೇ ಇದ್ದದ್ದು, ಆದ್ದರಿಂದ ನಮ್ಮವ್ರು ಒಟ್ಟಾದ್ರೆ ಹಾಗೆ ನಾವು ವ್ಯವಹಾರಕ್ಕೆ ಬೇಕಾದಾಗ ನಮ್ಮ ಭಾಷೆ ಅಥವಾ ಅಲ್ಲಿನ ವ್ಯವಹಾರಕ್ಕೆ ಬೇಕಾದಾಗ ಅಲ್ಲಿನ ಭಾಷೆ. ಆದರೆ ಎಲ್ಲ ಸಮಯದಲ್ಲಿ ಭಾಷೆಯನ್ನು ಬದಲು ಮಾಡುವಂಥದ್ದಲ್ಲ. ಇದು ಯಾಕೆ ಕೇಳಿದರೆ ಕೆಲವೊಮ್ಮೆ ನಾವು ಅವಾಂತರಕ್ಕೀಡಾಗುತ್ತೆ. ಒಂದು ಸರಿ ಒಂದು ಕಾರ್ಯಕ್ರಮ ಮುಗಿಸಿ ಒಂದು ಮನೆಗೆ ಹೋಯ್ತು, ನಾವು 10:30 ಗಂಟೆ ಆಯಿತು. ಅವಾಗ ಅವ್ರ ಮನೆಯಲ್ಲಿ ಒಬ್ಬ ಹುಡುಗ ಇದ್ದಿದ್ದಷ್ಟೇ, ಮತ್ತೆಲ್ಲ ಎಲ್ಲಿ ಹೋಗಿದ್ರು, ಅವ್ರ ಮನೆಯಲ್ಲಿ ಅಪ್ಪ ಇಲ್ಲ, ಅವನಿಗೆ ಅಮ್ಮ ಇದ್ದಿದ್ದರು, ಅವನ ತಂದೆ ನಮ್ಮ ಭಾಳ ದೋಸ್ತಿ ಇದ್ದಿದ್ರು. ನಾವೆಲ್ಲ ಆ ದಾರಿ ಮೇಲೆ ಹೋದಾಗ ಕಾರ್ಯಕ್ರಮ ಮುಗಿಸುವಾಗ ನಮ್ಮ ಮನೆಗೆ ಬನ್ನಿ ಅಂದಿದ್ದರು, ಹೋಗಿದ್ದು. ಅಷ್ಟೊತ್ತಿಗೆ ಅವನ ಅಮ್ಮ ಇರಲಿಲ್ಲ, ಆ ಹುಡುಗ ಮಾತ್ರ ಮನೆಯಲ್ಲಿದ್ದ. ಮಾತಾಡಿದ್ವಿ, ಅಮ್ಮ ಇಲ್ವೋ ಕೇಳಿದ್ರೆ ಅಮ್ಮ ಇಲ್ಲ, ಅಮ್ಮನಿಗೆ ತಂದೆ ಗೌರ್ಮೆಂಟ್ ಕೆಲಸದಲ್ಲಿದ್ದು ತೀರಿ ಹೋದರು. ಅಮ್ಮನನ್ನು ಮಾತಾಡಿಸಿ ಹೋಗುವಂತ ಹೋಗಿದ್ದೆ. ಅದಾಗಿ ಒಂದು ವರ್ಷದ ಮೇಲೆ ಅವ್ರು ತೀರಿ ಹೋಗಿ ಒಂದು ವರ್ಷದ ಮೇಲೆ ಅಮ್ಮ ಇಲ್ವೋ ಕೇಳಿದೆ. ಅಮ್ಮ ಇಲ್ಲ, ಎಲ್ಲಿ ಹೋಗಿದ್ದಾರೆ? ಅಮ್ಮ ಫೈರ್ ಸರ್ವಿಸಿಗೆ ಹೋಗಿದ್ದಾರೆ ಅಂತ. ಓ, ಬಹುಶಃ ಅಮ್ಮನಿಗೆ ತಂದೆ ಗೌರ್ಮೆಂಟ್ ಜಾಬ್ ಇದ್ದು ತೀರಿ ಹೋದಕ್ಕಾಗಿ ಕರ್ಟಸಿ ಮೇಲೆ ಅವನಿಗೆ ಜಾಬ್ ಆಯ್ತು, ಸಿಂಪತಿ ಮೇಲೆ. ಬಹುಶಃ ಫೈರ್ ಸ್ಟೇಷನಲ್ಲಿ ಜಾಬ್ ಇರಬಹುದು, ಇಷ್ಟೊತ್ತಿಗೆ ಬರ್ತಾರೆ ಕೇಳಿದೆ. ಇನ್ನೊಂದು 1:45 ಗಂಟೆಯಲ್ಲಿ ಬರಬಹುದನ್ನು ಮತ್ತೆ ಕೂತ್ಕೊಂಡ್ವಿ, ಮಾತಾಡ್ತಾ ಇದ್ವಿ. ಮಾತಾಡುವಾಗ ಅಮ್ಮ ಮತ್ತೊಂದು ಅಭ್ಯಾಸ ಗೊತ್ತ, ಇತ್ತಲಾಗೆ ಮಕ್ಕಳು ಮಾನಸಿಕ ಹೌದಾ ಅಲ್ವಾ ನೋಡಲಿಕ್ಕೆ ಮಕ್ಕಳಿದ್ರು ಒಂದು 1/2 ಗಂಟೆ ಕೂತ್ಕೊಳ್ಳಿ, ಹೀಗೆ ಮಾಡಿ ಮೊಬೈಲ್ ನೋಡೋದು ಮೇಲೆ ನೋಡೋದು ಬಿಟ್ಟರೆ ಮುಖ ನೋಡಿ ಮಾತಾಡೋದಿಲ್ಲ ಮಕ್ಕಳಿಗೆ. ಇದು ಬೇಕಾದ್ರೆ ಎಲ್ಲರ ಮನೆಯಲ್ಲಿ ಹೋಗಿ ನೋಡಿ, ಇದು ಶತಸಿದ್ಧ. ನೀವೇ ಬೇಕಾದ್ರೆ ನಾಳೆ ಈ ಮೇನ್ ರೋಡಿಗೆ
ಒಂದು 6-6 ಫೀಟ್ ಇದು ಆಳದ್, 4 ಫೀಟ್ ಅಗಲದ್ದು, ಒಂದೊಂದು ಹೊಂಡ 10 ಹೊಂಡ ತೊಡಿಟ್ಟು ಸಾಯಂಕಾಲ 10 ರಾತ್ರಿ 11 ಗಂಟೆ ಅಥವಾ 9 ಗಂಟೆ ಒಳಗೆ ಕಾಡು ಹಂದಿ ಉರುಳಿ ಬಿದ್ದಂಗೆ ಒಂದೊಂದು ಹೊಂಡದಂಗೆ 8-8 ಮಕ್ಕಳು ಬೀಳದೆ ಇದ್ರೆ ನನ್ನ ಹೆಸರು ನೀವು ಬದಲು ಮಾಡಿಕಾರೀನಿ. ಹಾ ಹೌದು, ಸುಳ್ಳಗಾಣಿ ಅದು ಯಾಕೇನೂ ಗೊತ್ತಿಲ್ಲ. ಆ ಹುಡುಗಿನೂ ಹಾಗೆ ಕೂರಿಸ್ಕೊ, ಆ ಹುಡುಗ ನಮ್ಮ ಮಾತಾಡಿಸ್ತಾ ಇದ್ದೆ. ಅವ ನಾವು ಕೇಳೋದೊಂದು, ಅವ ಉತ್ತರ ಹೇಳೋದೊಂದು, ಆಯ್ತು ಮಾತಾಡಿ ಮಾತಾಡಿ 10:30 ಅವನಮ್ಮ ಬಂದರು. ಬರುವಾಗ ಕೈಯಲ್ಲೊಂದು ಹಣ್ಣು ಕೈ ಚೀಲ, ಮುಂಡಕ್ಕಿ, ಮಿಠಾಯಿ, ಶೃಂಗಾರ ಹೋಗಿ ಎಲ್ಲ ಹಿಡ್ಕೊಂಡು ಬಂದಿರು. ಡ್ಯೂಟಿಗೆ ಹೋಗಿ ಬಂದ್ರೆ ಕೇಳಿದೆ, ಇಲ್ಲ ಡ್ಯೂಟಿಯಲ್ಲಿ, ನಿಮ್ಮ ಮಗ ಹೇಳ್ದಲ್ಲ ಫೈರ್ ಸರ್ವಿಸಿಗೆ ಹೋದ. ಅಯ್ಯಾ ಗಂಡಿನ ಸುಡಿಯ ನಾನು ಗಂಡೆ ಸೇವೆಗೆ ಬರ್ತಂದ್ರು. ಫೈರ್ ಸೇವೆ ಗಂಡ ಸೇವೆಯನ್ನು ಫೈರ್ ಸೇವೆ ಸರ್ವಿಸ್ ಹೌದಾ? ಅಲ್ಲಲ್ಲ, ಇದು ಫೈರ್ ಸರ್ವಿಸ್. ನಾಳೆ 4 ದಿವಸಕ್ಕೆ ಇವ್ರು ಎಂತಂದ್ರೆ ಸ್ನೇಕ್ ಡ್ಯಾನ್ಸ್ ಅಂತ. ಇದನ್ನೊಂದು ಕಟ್ ಮಾಡಿ ಎಲ್ಲೂ ಕಳಿಸ್ಬೇಡಿ, ನಿಮ್ಮ ಕಾಲೇಜ್ ನಿಮ್ಮ ಹೆಸರಲ್ಲ, ನಿಮ್ಮ ಮುಖ ಛಾಯೆ ನನ್ನ ಮನದಲ್ಲಿತ್ತು. ಅಲ್ಲ, ಇದು ಫೈರ್ ಸರ್ವಿಸ್. ಇಲ್ಲಿ ನಾನು ಬಹುಶಃ ಕರ್ಟಿಸಿ ಮೇಲೆ ದೇವ್ರ ಹಣೆ ಹೌದು. ಹಾ, ಇದು ಭಾಷೆಯನ್ನು ನಾವು ಬದಲು ಮಾಡೋದ. ಅದಕ್ಕಾಗಿ ಯಾವ ಭಾಷೆ ಇತ್ತು, ಅಮ್ಮ ಗೆಂಡ ತೊಳಕ್ ಹೋಯ್ರಿ ಅಂದೇಳಿ ಹೇಳಕ್ ಫೈರ್ ಸರ್ವಿಸಿಗೆ ಹೋಗ್ರಿ. ಅಮ್ಮ ಬರುವಾಗ ಸೈರನ್ ಹೈಕಂಡೆ ಬರ್ತೀನಿ ನಾನು ಮಾಡಿ. ಫೈರ್ ಸರ್ವಿಸು ಅದು ಬೇರೆ, ಅದಕ್ಕೆ ಆ ಇಂಗ್ಲೀಷೇ ಬೇರೆ, ಇದೇ ಬೇರೆ. ಹಾಗೆ ಯಾರೊಬ್ಬರು ಇಂಗ್ಲೀಷ್ ಮಾಸ್ಟರ್ ಹತ್ರ ಮಕ್ಕಳ ಹತ್ರ ಹೇಳಿದ್ರಂತೆ, ಇಂಗ್ಲೀಷೇ ಮಾತಾಡ್ಬೇಕು ಮಾಡ್ರಿ ಮಕ್ಕಳೇ, ಬೇರೆ ಭಾಷೆ ಮಾತಾಡಬಾರ್ದು ನಮ್ಮ ಮಕ್ಕಳು. ಇಂಗ್ಲೀಷ್ ಪೀರಿಯಡ್ನಲ್ಲಿ ಯು ಶುಡ್ ಟಾಕ್ ಇನ್ ಇಂಗ್ಲೀಷ್, ಇಟ್ ಇಸ್ ಮಸ್ಟ್ ಅಂಡ್ ಶುಡ್ ಅಂಡ್ ಇಟ್ಸ್ ಎ ರೂಲ್ಸ್ ಆಫ್ ದಿ ಸ್ಕೂಲ್. ಇನ್ ಕ್ಯಾಂಪಸ್ ಯು ಶುಡ್ ನಾಟ್ ಅಟರ್ ಸಿಂಗಲ್ ವರ್ಡ್ ರಾದರ್ ದೆನ್ ಇಂಗ್ಲೀಷ್ ಅಂತ ಹೇಳಿದರು. ಈ ಸ್ಕೂಲ್ ಕ್ಯಾಂಪಸಲ್ಲಿ ಇಂಗ್ಲೀಷ್ ಬಿಟ್ಟು ಬೇರೆ ಶಬ್ದವನ್ನು ಅಟರ್ ಮಾಡುವಂತೆ ಇಲ್ಲ ಅಂತ ಹೇಳಿದ್ರಂತೆ. ಮಾಸ್ಟ್ರು ಪಾಠ ಮಾಡ್ತಿದ್ರು, ಮಾಸ್ಟ್ರಿಗೆ ಮಾತ್ರ ಪೂರ್ತಿ ಇಂಗ್ಲೀಷ್ ಬರೋದಿಲ್ಲ, ಅವ್ರು ನಮ್ಮ ಕಣಂಗೆ ಕನ್ನಡ ಮೀಡಿಯಮ್ ಅಂತ ಕಲ್ತಾರೆ. ಇಂಗ್ಲೀಷ್ ಪಾಠ ಮಾಡ್ತಾಯಿದ್ರು, ಮಾಡುತ್ತೀನಿ ಯಾರೋ ಬಾಗಿಲು ತೊಟ್ಟು ಈ ಮಾಸ್ಟ್ರು ಓಡಿ ಹೋಗಿ ಮಕ್ಕಳಿದ್ರೆ ಇಂಗ್ಲೀಷ್ ಬಿಡು ಕೇಳಿ, ಬಂದರಿದ್ರೆ ಇಂಗ್ಲೀಷ್ ಮಾತಾಡೋಕೆ ಹೇಳ್ತಾರೆ. ಅವ್ರು ಬಾಗಿಲು ತೆಗೆದು ಹೇಳದಂತೆ, ಓ ಯು ಆ ಐತು ಆಟ ಹೂ ಓ ಇಂಗ್ಲೀಷ, ಇದು ಯಾವ ಶೈಲಿ, ಇದು ಯಾ ಅಲ್ಲ, ಇದು ಯಾವ ಇಂಗ್ಲೀಷ್? ಇದಕ್ಕೆ ಇದು ಯಾವುದು ಮದರ್ ಟಂಗ್ ಇನ್ಫ್ಲುಯೆನ್ಸ್ ಅಂತ ಹೇಳ್ತಾರೆ. ಎಸ್, MTI, ಮದರ್ ಟಂಗ್ ಇನ್ಫ್ಲುಯೆನ್ಸ್. ನಾವು ಮಾತಾಡೋದನ್ನು ಎಲ್ಲೇ ಹೋದರೂ ನಮ್ಮ ಈ ಯಾವುದು ಶೈಲಿ, ನಮ್ಮ ಶೈಲಿಯಲ್ಲಿ ಅದನ್ನು ಬಳಸ್ಕೊಳ್ಳುವಂಥದ್ದು. ಆದ್ದರಿಂದ ಯಾವ ಭಾಷೆಯನ್ನು ನೀವು ಮಾತಾಡ್ತೀರಿ, ಹಿಂದಿ ಮಾತಾಡಿದರೆ ಹಿಂದಿಯನ್ನು ಹಿಂದಿ ಶೈಲಿ ಹಂಗೆ ಮಾತಾಡಿ, ತುಳುವನ್ನು ತುಳು ಶೈಲಿಯಲ್ಲೇ ಮಾತಾಡಿ, ಕನ್ನಡವನ್ನು ಕನ್ನಡ ಶೈಲಿಯಲ್ಲೇ ಮಾತಾಡಿ. ಆಯಾ ಭಾಷೆಯ ಉಪಭಾಷೆ ಏನಿರುತ್ತಲ್ಲ ಅದೇ ಶೈಲಿಯಂಗೆ ಮಾತಾಡಕ್ಕೆ ಬಿಟ್ಟರೆ ಬೇರೆ ಇದರಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ. ಉಪಭಾಷೆ ಅಳೆದು ಹೋಯ್ತು ಅಂತ ಹೇಳಿದರೆ ಒಂದು ಊರಿನ ಸಂಸ್ಕೃತಿ ಅಳೆದು ಹೋದಂಗೆ, ಇದು ನೆನಪಿರಲಿ ನಿಮಗೆ. ಅದಕ್ಕಾಗಿ ಸ್ವಿಟ್ಜರ್ಲೆಂಡಲ್ಲಿ ಆಗಲಿಕ್ಕೆ ಒಬ್ಬ ಗಿಲಿಯನರು ಅಂತಿದ್ದ, ಅವನನ್ನು ಉಪಭಾಷೆಗಳ ಅಧ್ಯಯನದ ಪಿತಾಮಹ ಅಂತ ಕರಿತಿದ್ರು. ಯಾಕಂದರೆ ಉಪಭಾಷೆಯನ್ನು ಅಧ್ಯಯನ ಮೊದಲು ಶುರು ಮಾಡಿದವ, ಅದಕ್ಕಿಂತ ಮೊದಲು ಇರಬಹುದು, ಆದರೆ ವೈಜ್ಞಾನಿಕವಾಗಿ ಅದನ್ನು ಕಾರಣಾಂತರಗಳಿಂದ ಶುರು ಮಾಡಿದವ ಗಿಲಿಯನರು ಅಂಥೇಳಿ. ಅವನ ಬಗ್ಗೆ ಬೇಕಾದ ಸ್ಟಡಿ ಮಾಡ್ಕೊಳ್ಳಿ. ಉಪಭಾಷೆ ಅನ್ನೋದು ನಾವು ಹೇಳುತ್ತಿವತ್ತು ಕುಂದಾಪುರ ಕನ್ನಡ, ಹಾಗೆ ನಮ್ಮಲ್ಲ, ನಮಗಿಂತ ಹಿಂದಿನ ಕಾಲದಿಂದಲೂ ಕೂಡ ಇದನ್ನು ಬಳಸ್ಕೊಂತ ಬಂದಿದ್ರಿ ಇವರೇ. ಆದ್ದರಿಂದ ನಿಮ್ಮಲ್ಲಿಯೂ ಕೂಡ ಅಂಥ ಉಪಭಾಷೆಗಳಿದ್ದರೆ ಮಕ್ಕಳು ಕೂಡ ಮನೆಯಲ್ಲಿ ಮಾತಾಡುವಂತಾಗಲಿ, ಮನೆಯಿಂದ ಶಾಲೆ ಬಿಟ್ಟು ಬಂದು ಕೂಡಲೇ ಒಂಚೂರು ಉಪಭಾಷೆಗಳ ಬಗ್ಗೆ ಅಥವಾ ನಿಮ್ಮದೇ ಭಾಷೆ, ಮಾತೃಭಾಷೆ ಇತ್ತಲ್ಲ ಅದನ್ನು ಮಾತಾಡಿ. ನೀವು ಯಾವುದೇ ಆಫೀಸರ್ ಆಗಿರಿ, ನೀವು ಯಾವುದೇ ಇಂಗ್ಲೀಷ್ ಡೈಲೆಕ್ಟ್ ಮಾತಾಡೋರಾಗಿರಿ, ಆದರೆ ಮಗು ಮನೆಗೆ ಬಂದ ತಕ್ಷಣ ನಿಮ್ಮದೇ ಮಾತೃಭಾಷೆಯಲ್ಲಿ ಮಾತಾಡಿ, ಇದು ನೆನಪಿರಲಿ. ಮಾತೃಭಾಷೆ ಅಂತ ಯಾಕೆ ಹೇಳ್ತಾರೆ, ಅದು ಹೃದಯದ ಭಾಷೆ. ಯಾಕೆ ಹೃದಯದ ಭಾಷೆ ಕೇಂದ್ರೆ, ಮಗು ಹೊಟ್ಟೆಯೊಳಗಿದ್ದಾಗ ತಾಯಿ ಹೃದಯ ಬಡಿತ ಮಾತ್ರ ಕೇಂದಿರುತ್ತೆ, ಬಿಟ್ಟರೆ ಮಗು ಬೇರೆ ಯಾರು ಹೃದಯ ಬಡಿತ ಕೇಂದಿರೋದಿಲ್ಲ. ಅದಕ್ಕಾಗಿ ಅದನ್ನು ಮಾತೃಭಾಷೆ ಅಥವಾ ಹೃದಯದ ಭಾಷೆ ಅಂತ ಕರ್ತಾರೆ. ಮಗು ಬಸ್ ಇಳಿತ ತಕ್ಷಣ ಏನು ಕೇಳೋದು, ಏ ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಆಯ್ತಾ? ಏನವ MBBS LKG? ನಮ್ಮಲ್ಲಿ ನಾವು ಯಾರೋ ಒಬ್ರು ನಮ್ಮ ರಿಲೇಷನ್ ತೀರಿ ಹೋದ್ರೆ ಅವ್ರಿಗೆ ಫೋನ್ ಮಾಡಿದ್ರು, ನಾಡ್ದು ಇಂಥ ದಿವಸ ಸಮಾರಾಧನೆ ಇದೆ ಬರಬೇಕು, ಅಯ್ಯೋ ಬರಲಿಕ್ಕೆ ಆಗೋದಿಲ್ಲ ಅವರೇ, ನಮ್ಮ ಮಗನಿಗೆ ಎಕ್ಸಾಮ್ ಇತ್ತು ಅಂತ ಹೇಳಿ. ಎಕ್ಸಾಮ್ ಇತ್ತು ಅಂದರೆ ಬಹುಶಃ MBBS ಅಂತ ಹೇಳಿ. ನರ್ಸರಿಯಾಗಿ ಇದು ಮಾಡಿದ್ರು, ಬಹುಶಃ ಅವನನ್ನು ಎಲ್ಲರೂ SSLC PUC ಆಗೋ ಒಂದು ಚಾಪಿ ದಿಂಬ ಕೊಟ್ಟು ಶಾಲೆಗೆ ಮಲಿಸ್ತಾರೆ, ಮನೆಗೆ ಬಪ್ಪು ಬಿಡೋದು. ಮಕ್ಕಳನ್ನ ಹಂಗೆ ಮಾಡಬೇಡಿ, ಬಂದರು ಕೂಡ ಮಾತೃಭಾಷೆಯಲ್ಲೇ ಮಾತಾಡಿಸಿ. ಬಂದ್ಯಾ ಇವತ್ತು ಟಿಫಿನಿ ದೋಸೆ ಹಾಕಿದ್ದೆಲ್ಲ ತಿಂದ್ಯಾ? ಒಂದು ದೋಸೆ ಸಾಕಾಯ್ತ ನಿನಗೆ? ಅಥವಾ ಇನ್ನೂ ಸ್ವಲ್ಪ ಬೇಕಿದ್ದಿತ್ತ? ಚಟ್ನಿ ಲಾಯ್ಕಿದ್ದಿತ್ತಲ್ಲ, ಚಟ್ನಿ ಹಳಸ್ಲಿಲ್ಲ. ಅದನ್ನ ಮಾತಾಡಿ 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 ಮತ್ತೆ ಮಗುನ ಹೃದಯಕ್ಕೆ ಕರೆದ ಮೇಲೆ, ಮನೆ ಬಂದ ಮೇಲೆ, ಇವತ್ತು ಶುಭ ಟೀಚರ್ ಪಾಠ ಮಾಡ್ರ, ಸಂತೋಷ್ ಮಾಸ್ಟರ್ ಇವತ್ತು ಬತ್ತಿಲ್ಲ ಅಂತ ಹೇಳಿದ್ರೆ ಬಂದ್ರೆ ಕನ್ನಡ ಪಾಠ ಮಾಡ್ರ, ಈ ರೀತಿ ಮಕ್ಕಳನ್ನು ಒಳತಕೊಂಡು ಬತ್ತ ನಿನ್ನ ಜಲಮಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡ, ನಿನ್ನ ಸಾಕೋದು ಬದಲು ಒಂದು ನಾಯಿನ ಸಾಕ್ಲಕ್ಕಿಂತ ಇದೆಯಲ್ಲ, ಆ ನಾಯಿನ ಸಾಕ್ಲಕ್ಕಿಂತ ನೀವು ಯಾವ್ದಾರು ಮಗಿನ ಹತ್ರ ಹೇಳಿ, ಮರು ದಿವಸ ಯಾರು ನೀ ಯಾರು ಮಗ ಕೇಂದ್ರೆ ನಾ ನಾಯಿ ಮರಿ ಅಂತ, ತಪ್ಪು ನಮ್ಮದೇ. ಹಾ, ತಪ್ಪು ನಮ್ಮದೇ. ಅದು ಮಕ್ಕಳಿದ್ರೆ ಕೆಟ್ಟ ಮಾತಾಡೋಕ್ಕಾಗಲ್ಲ, ಮಕ್ಕಳಿದ್ರೆ ಒಳ್ಳೆ ಮಾತಾಡು. ಆದ್ದರಿಂದ
ಮಕ್ಕಳಿದ್ರೆ ಸುಳ್ಳು ಹೇಳುವಂಥದ್ದು ಇದನ್ನೆಲ್ಲ ಮಾಡಬಾರ್ದು. ಶಾಲೆಯಿಂದ ಮಕ್ಕಳು ಬಂದಮೇಲೆ ಈಗಂತೂ ನಮಗೆ ಏನ್ಕೇಂದ್ರೆ ಮಕ್ಕಳನ್ನು ಬೆಳಿಗ್ಗೆ ಬಸ್ಸಿಗೆ ತುಂಬುದೇ ಒಂದು ದೊಡ್ಡ ಟಾರ್ಗೆಟ್. ಬೆಳಿಗ್ಗೆ ರಾತ್ರಿ ಮಲಗುವಾಗ ನಮ್ಮ ತಲೆಯಲ್ಲಿ ಇರುವುದು ಒಂದೇ, ಎಷ್ಟೊತ್ತಿಗೆ ಇವನನ್ನು ಬಸ್ಸಿಗೆ ಹಾಕೋದು. ಹಾಂ, ಅಷ್ಟೇ ಆಲೋಚನೆ ಬಿಟ್ಟರೆ ನನ್ನ ಕೆಲಸಕ್ಕೆ ಹೋಗಬೇಕು, ನಾನು ಬಟ್ಟೆ ಒಗಿಬೇಕು, ಇಸ್ತ್ರಿ ಮಾಡಬೇಕು, ಅಲ್ಲಿ ಆ ಮಾಯಿಗೆ ಹುಷಾರಿಲ್ಲ ಅವ್ರಿಗೆ ಮಾತ್ರೆ ಕೊಡಬೇಕು, ಮಾವನಿಗೆ ಹುಷಾರಿಲ್ಲ ಅವ್ರಿಗೆ ಮಾತ್ರೆ, ಇದೇನಿಲ್ಲ. ರಾತ್ರಿ ಗಂಟೆ ಎಂಟಾಯಿತು ಮಲಗುವಾಗ ಈ ಮಗಿನ ನಾಳೆ ಬಸ್ಸಿಗೆ ಹ್ಯಾಂಗೆ ತುಂಬುದು ಅನ್ನೋದು ಒಂದೇ ನಮ್ಮ ಗಲಾಟೆ. ಆ ಮಗಿನ ತಗೊಂಡು ಹೋಗೋದು ನಾವು ಒಂಥರ ಈ ದೇವಿ ಮಾತು ಮೇಲೆ ಮಹಿಷಾಸುರ ದೊಂದಿ ಮೇಲೆ ಬಂದಾಗ ಬಾ 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 ಅಲ್ಲಿ ಮಾ ಅಲ್ಲಿ ಅವಳು ಮಗನೇ ಬಾ ಅಂತ, ಇಲ್ಲಿ ಮಗುವೇ ಬಾ ತಗೊಂಡೋಗಿ ತಗೊಂಡೋಗಿ ಅಂತ ಮಗಿನ ತುಂಬುವಾಗ ಆ ಮಗಿಗೆ ಎಣಿಸ್ತಿರ್ತದೆ ಎಂಥ ಜನ್ಮ ಅಪ್ಪ ನಂದು. ಆ ಮಗಿ ನಾವು ಮಗಿನ ತುಂಬುದು ಹೆಂಗೆ, ಫಸ್ಟ್ ಮಗಿನ ತುಂಬುದು ಹಸಿ ಕಸ, ಕಡೆಗೆ ಬ್ಯಾಗ್ ಹಾಕೋದು ಒಣ ಕಸ, ಮಗು ಹಿಂದೆ ನೋಡುತ್ತೆ ಅಪ್ಪ ರಕ್ಕಸ, ಅಲ್ಲಿ ಮುಗಿ. ಅದಕ್ಕೆ ಮಕ್ಕಳನ್ನು ನೀವು ಆದಷ್ಟು ಮಾತೃಭಾಷೆಯಲ್ಲಿ ಮಾತಾಡಿಸಿ. ಮನೆ ಬಂದಮೇಲೆ ನೀವು ಎಂಥ ಇಂಗ್ಲೀಷ್ ಆಫೀಸರೇ ಆಗಿರಿ, ಯಾವುದೇ ಜಾಬಲ್ಲಿ ಮಾತೃಭಾಷೆಯಲ್ಲಿ ಬಂದು ಕೂಡಲೇ ಮಾತಾಡಿಸಿ, ಚಂದ ಮಾಡಿ ಇದು ಮಾಡಿ. ಆವಾಗ ಮಾತ್ರ ನಮ್ಮ ನಮ್ಮ ಭಾಷೆ, ನಮ್ಮ ನಮ್ಮ ಉಪಭಾಷೆ ಅಥವಾ ನಮ್ಮ ನಮ್ಮ ಸಾರ್ವತ್ರಿಕ ಕನ್ನಡಗಳು ಉಳಿದುಬಿಡ್ತವೆ. ಅದಕ್ಕಾಗಿ ಯಾವುದೇ ಹೊತ್ತಲ್ಲಿ ಮತ್ತೆ ಈಗ ಸರ್ ಟೈಮ್ ಆಯ್ತಾ ನಂದು, ಇನ್ನೊಂದು 10 ನಿಮಿಷ ಸರಿ, ಯಾಕಂದರೆ ಇನ್ನೂ ಮಾತಾಡೋರಿದ್ದಾರೆ. ಯಾಕಂದರೆ ಈಗಿನ ಕಾಲದಲ್ಲಿ ಇಲ್ಲ ಸರ್, ನಾವು ನೀವು ಒಂದ್ಸರಿ ಕುಂದಾಪುರ ಇದರಲ್ಲೂ ಒಟ್ಟಾರೆ ಹೌದು ಅಲ್ಲ, ಆ ಕಲಾಕ್ಷೇತ್ರದ ಕಾರ್ಯಕ್ರಮ ಇರಬೇಕು. ಈಗ ನೆನಪಾಯ್ತು, ಹಳಿ ನೆನಪು ಈಗ. ಯಾಕಂದರೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲ ಹೌದು, ಯಾಕಂದರೆ ಅವರು ಮತ್ತೆ ಮಾತಾಡ್ಬೋದು ಗೊತ್ತಿಲ್ಲ. ಜನರಿಗೆ ಅತಿ ಹೆಚ್ಚು ನಂಬಿಕೆ ಯಾವ ಜಾಬಿನ ಮೇಲೆ ಕೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ, ಬೇರೆ ಯಾರ ಮೇಲೆ ಅಂತ. ಯಾಕೆ ಕೇಳಿದ್ರೆ ಈಗ ಮನೇಲಿ ಒಂದು ಪ್ಯಾಕೆಟ್ ಹಾಲು ತಗೊಂಬಂದ್ರೆ ತರೋದಿಲ್ಲಮ್ಮ, ಹಾಲು ಬೆಳಗ್ಗೆ ತಂದಿದ್ದಿಲ್ಲ ಖಾಲಿ ಆಯ್ತಾ, ನಮ್ಮ ಮೇಲೆ ಅನುಮಾನ ಪಡೋದು, ಮನೆ ಮೇಲೆ ಅಪ್ಪನ ಮೇಲೆ ಅನುಮಾನ, ಅಮ್ಮನ ಮೇಲೆ ಅನುಮಾನ, ಏ ಬೆಳಿಗ್ಗೆ ಒಂದು ಪ್ಯಾಕೆಟ್ ಹಾಲು ತಂದಿದ್ದಿಲ್ಲ ಖಾಲಿಯಾ, ಅದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಒಂದು ಸ್ಟೇಟ್ಮೆಂಟ್ ಕೊಡಲಿ, ಇಂಥ ಅಭಯಾರಣ್ಯದಲ್ಲಿ 23 ಹುಲಿಗಳು ವಾಸ. ಅಬ್ಬಾ ಎಂಥ ಗ್ರೇಟ್ ಅಲ್ಲ ಇವಾಗ ಕಾಮಕೋಯಿನಾ, ಅದನ್ನು ನಂಬಿ ಆಯ್ತು, ಯಾರು ಹುಲಿ ಕಾಮಕೋಯ್ತಾ ನಾವು. ಮತ್ತೆ ಈ ನೀವು ಅರಣ್ಯ ಇಲಾಖೆಯವರು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಸರ್, ಆ ಬೋರ್ಡ್ ಅಲ್ಲಲ್ಲಿ ಹಾಕ್ತೀರಿ ನೋಡಿ, ಅದನ್ನೊಂದು ಬದಲು ಮಾಡಬೇಕು. ಇಲ್ಲಿ ಹುಲಿ ಚಿರತೆಗಳಿದ್ದಾವೆ ನಿಧಾನವಾಗಿ ಚಲಿಸಿ, ಮೊರ್ಲು ನಮಗೆ ಗಪ್ಕ ಮ್ಯಾಳಿ ಬೈಕಿ ಹರ್ಕೊಂಡು, ಅದು ಒಂದು ಬದಲು ಮಾಡಿದ್ರೆ ಅಡ್ಡಿ ಏನು ಸರ್. ಇಲ್ಲಿ ಕರಡಿಗಳಿದ್ದಾವೆ, ಹುಲಿ ಚಿರತೆಗಳಿದ್ದಾವೆ, ನಿಧಾನವಾಗಿ ಚಲಿಸಿ, ಅಂದರೆ ನಾವು ಅವನ್ನ ಹಿಡಿತಂದೇಳಿ ಅವು ನಮ್ಮನ್ನ ಹಿಡಿದ್ರೆ ಕೊಲ್ಲಿ ಅಂತೇಳಿ ನನಗೆ ಗೊತ್ತಲ್ಲ. ಮತ್ತೆ ನಾವು ಇವತ್ತು ಇಂಥ ನಾಗರಹೊಳೆ ಅಭಯಾರಣ್ಯದಲ್ಲಿ ಒಂದು 6 ಹೆಣ್ಣು ಹುಲಿಗಳಿದ್ದಾವೆ, 5 ಗಂಡು ಹುಲಿಗಳಿದ್ದಾವೆ. ಶೇ ಅಂದ್ರೆ ಇನ್ನೊಂದು ಇದ್ರೆ ನೀವು ಮದಿ ಮಾಡ್ಕೊಂತಿದ್ದ, ಬಹಳ ಒಂದು ಭಾವನಾತ್ಮಕವಾಗಿ ಕಮೆಂಟ್. ಅದು ಯಾಕೆ ಅಂದರೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿದವರನ್ನೇ ನಾವು ಯಾಕೆ ನಂಬ್ತೇವೆ ಕೇಳಿದ್ರೆ, ನಾವು ಪ್ರಕೃತಿಯೊಂದಿಗೆ ಜೀವನವನ್ನು ಬೆಸೆದುಕೊಂಡಿರುವರು. ಅದಕ್ಕಾಗಿ ಹೆಚ್ಚಾಗಿ ರೆಸ್ಪೆಕ್ಟ್ ಇಡೋದು ಅರಣ್ಯ ಇಲಾಖೆಯವರಿಗೆ. ಯಾಕಂದರೆ ಅರಣ್ಯ ಇಲಾಖೆ ಒಂದೂ ನಮ್ಮನ್ನು ಎಚ್ಚರಿಸಲಿಲ್ಲ ಅಂತ ಹೇಳಿದರೆ, ಬಹುಶಃ ಇವತ್ತು ಸರ್ ಬಂದು ಕೂಡಲೇ ಅದನ್ನೇ ಹೇಳಿದರು, ಮಳೆ ಹೆಚ್ಚಾಗಲಿಕ್ಕೂ ಕಾಡು ಕಡಿಯೋದು ಕಾರಣ, ಮಳೆ ಕಡಿಮೆ ಆಗಲಿಕ್ಕೂ ಅದೇ ಕಾರಣ ಅಂತೇಳಿ ಅದ್ರ ಬಗ್ಗೆ ಅವ್ರು ಮಾತಾಡಿದ್ರು. ಈಗ ಕ್ಲೌಡ್ ಬಸ್ಟ್ ಆಗೋದು ಅಂತೇಳಿ ಅದ್ರ ಬಗ್ಗೆ ತುಂಬ ಚೆಂದ ಹೇಳಿದರು ಅವರು. ಅದಕ್ಕಾಗಿ ನಾವು ಫಸ್ಟ್ ಯಾಕೆ ಅದನ್ನು ಆ ಡಿಪಾರ್ಟ್ಮೆಂಟನ್ನು ನಂಬ್ತೇವೆ ಕೇಳಿದರೆ, ನಮ್ಮದು ಪ್ರಕೃತಿಯೊಂದಿಗೆ ಬೆಸೆದುಕೊಂಡು ಜೀವನ, ಪ್ರತಿಯೊಂದು ಹಬ್ಬವೂ ಹಾಗೆ ನಮ್ಮಲ್ಲಿ ಇರಲಿರುವುದೇ ಹಾಗೆ ಪ್ರತಿಯೊಂದು ಹಬ್ಬ. ಮತ್ತು ನಮ್ಮ ಇವರು ಹೇಳಿದ್ರೆ, ನಮ್ಮ ಸುರೇಂದ್ರ ಅಡಿಗರು ಹೇಳುವಾಗ ಕೆಲವು ಐಟಮ್ಗಳ ಹೆಸರನ್ನು ಹೇಳಿದರೆ, ಈಗ ಅಂಥ ಐಟಮ್ ಯಾವುದು ಕೂಡ ಇಲ್ಲ. ತುಳುವಿನಲ್ಲಿ ಅದಕ್ಕೆ ಬೇರೆ ಹೆಸರು ಹೇಳ್ತಾರೆ, ನಾವು ಅದಕ್ಕೆ ಬೇರೆ ಬೇರೆ ಹೆಸರು ಹೇಳ್ತೇವೆ. ಐಟಮ್ ಎಲ್ಲದೂ ಒಂದೇ, ಯಾವುದು ಅದರಲ್ಲಿ ಅನ್ನ ಮಾಡೋದ್ರಲ್ಲಿ ಅನ್ನ ಮಾಡೋದು, ಪದಾರ್ಥ ಮಾಡೋದ್ರಲ್ಲಿ ಪದಾರ್ಥ ಮಾಡೋದು. ಆದರೆ ನಮ್ಮಲ್ಲಿ ನಿಮ್ಮಲ್ಲಿ ಅದು ಹೆಸರು ಬೇರೆ ಇರ್ಬೋದು ಬಿಟ್ಟರೆ, ಆದರೆ ಅದರ ಉದ್ದೇಶಗಳು ಒಂದೇ. ಆದರೆ ಈಗ ಕಾಲ ಬದಲಾದಂತೆ ಅದು ಯಾವುದು ಕೂಡ ನಮ್ಮ ಮನೇಲಿ ಇಲ್ಲ, ಬಹುಶಃ ನಮ್ಮ ಮನೇಲೂ ಇಲ್ಲ, ನಿಮ್ಮ ಮನೇಲೂ ಏನೇನಿಲ್ಲ. ಈಗ ಹೊಸ ಮನೆ ಕಟ್ಟಿದ ಮೇಲೆ ಫಸ್ಟಿಗೆ ಮನೆಗೆ ಓದ್ಕೊಳ್ಳೆ ಕಾಣೋದೇ ಗೋಡೆಗೆ ಒಂದು ಬಟ್ಟೆ, ಅದಕ್ಕೊಂದು ಚಾರ್ಜರ್, ಅದ್ರ ತುದಿಗೆ ಯಾರೋ ಒಬ್ಬ ಉರ್ಲು ಹೈಕೊಂಡು ಕೂತ್ಕೊಂಡಿರ್ತಾರೆ. ಹೊಸ ಮನೆ ಕಟ್ಟಿದ ಮೇಲೆ ಅದೇ ಬಹಳ ಹಿಂದೆ ಮನೆ ಕಟ್ಟಿದೆ, ಅದರಲ್ಲಿ ಮನೆ ರುಬ್ಬು ಕಲ್ಲು ಏನು ಕಡು ಕಲ್ಲು ಎಲ್ಲ ತಗೊಂಡು ಇಡ್ತಿದ್ವಿ. ಈಗ ಮತ್ತೆ ಹೇಳೋದು, ಈಗ ಪದಾರ್ಥ ಎಲ್ಲ ಮೊದಲು ಕಣಂಗೆ ರುಚಿ ಆಗ್ತಿಲ್ಲ. ಅವರು ಶಂಕರಣ್ಣ ಅಂಗಡಿ ಟೊಮೆಟೊ ರುಚಿ ಇಲ್ಲ, ಶಂಕರಣ್ಣ ಅಂಗಡಿ ಅವರು ಬೆಳೆದ್ದಾ, ಶಂಕರಣ್ಣ ಅಂಗಡಿ ಟೊಮೆಟೊ ರುಚಿ ಅಲ್ಲ. ಮನೆ ಕಟ್ಟುವಾಗ ನಿಮ್ಮ ನಿಂಗೆ ಬಿಸಾಡದ ಕಡುಕಲ್ಲು ಹೊರಗೆ ಮಲ್ಕೊಂಡಿತ್ತು, ಅದ್ರಂಗೆ ಹಾವಿತ್ತು, ನೀವು ಮಿಕ್ಸಿಂಗ್ ಕಡಿತಿದ್ರಿ. ಮತ್ತೊದ್ರೊಳಗು ನಾವು ಎಂತ ಮಾಡೋದು ಕೇಳ್ರೆ, ಈ ಬೆಳ್ತಿಗೆಯನ್ನು ಬೇಯಿಸೋದು, ಪ್ಯಾಕೆಟ್ ಒಡೋದು, ಇವತ್ತು ಹಾಕೋದು. ಆ ಅಮ್ಮ ಮಾಡಿದ ಪುಳಿಯೋಗರೆ ಅಂತ ಎಲ್ಲ, ಅಮ್ಮ ಪುಳಿಯೋಗರೆ ಬೆಣ್ತಕ್ಕಿಯನ್ನು ಬೇಯಿಸಿ ಒರೆಸಿ ನೋಡಿ ಹಾಕಿದ್ರೆ ಒಳ್ಳೆ ಪುಳಿಯೋಗರೆ ಆಗ್ತದೆ. ಪುಳಿಯೋಗರೆ ಹ್ಯಾಂಗೆ ಮಾಡೋದು, ಅದನ್ನೇ ತಗೊಂಡು ಬುತ್ತಿಗೆ ಹಾಕೋದು ಮಕ್ಕಳಿಗೆ, ಮತ್ತೆ ಓಪನ್ ಮಾಡಿ ತಿನ್ನೋದು. ನಿನ್ನ ಹೊಟ್ಟೆಗೆ ಏನು ಮಾಡಿದ್ರೂ ಆಗೋದಿಲ್ಲ, ನೀನು ತಿನ್ನೋದಿಲ್ಲ ಅಂತ ಜೋರು ಮಾಡೋದು. ನೀವು ಕೈಯಲ್ಲಿ ಕಡ್ದು ಹಾಕಿ ನೋಡಿ, ಮಕ್ಕಳು ತಿಂತವೆ ಅದನ್ನು, ಮಕ್ಕಳು ತಿಂತು. ನೀವು ರುಬ್ಬಿ ಕಡ್ದು ಮಾಡಿಕೊಡಿ, ರುಬ್ಬಿ ಕಡ್ದು ಮಾಡಿಕೊಡಿ ಅಂತ ಎತ್ತ ನಿಂಗೆ ಹೆಂಗ್ಸರು ಹೇಳೋ, ನಿಮ್ಮನೆ ನೀವು ಕಡಿದ್ರಿ ಕಣ್ರ, ಅದು ಒಂದು ನಿಮ್ಮ ಎದುರು ಮಾತಾಡೋದು ಹೆದರಿಕೆ.
ಅಲ್ಲ ಬಾಯಿ ತುದಿಯಂಗೆ ಉತ್ತರ ಇರುತ್ತಂದ್ರೆ ಹೇಳುದಿಲ್ಲ ಅವ್ರು. ಅಲ್ಲಿಂದ ಇಲ್ಲಿಗೆ ಒಬ್ಬ ಮರಳ ಬಂದಿನಲ್ಲ, ನಾನು ಯಾಕೆ ಹೇಳಿ ಅವು ಅದಕ್ಕೆ ಇನ್ನೊಂದು 16 ಹೇಳುದು ಬೇಡ ಅಂದ್ ಬಾಯಿ ಮುಚ್ಕಂತರ ಬಿಟ್ರೆ ಕೆಳಗೆ ಮೆಟ್ಲಿಲ್ಲಿ ಹೋಗಿ ಹೇಳ್ತಾರೆ. ಆ ಗಣೇಶ ಎಲ್ಲ ನಮ್ಮ ಹತ್ರ ಅಡುಗೆ ಮಾಡ್ತೆ ಅಂತ ಹೇಳ್ತಲ್ಲ, ಇವ್ರು ಬೇರ್ಲಂಗೆ ನಾಯ್ಮನ್ ಕಂಡಿ ತಗೊಂಡ್ರು. ನಾನು ಅಡುಗೆ ಮಾಡ್ತೆ ಮನೇಲಿ, ನಾನು ಅಡುಗೆ ಮಾಡ್ತೆ. ಯಾವತ್ತು ಕೇಂದ್ರೆ ಅವಳು ಮಾಡಿದ ರುಚಿ ಎದ್ದಿದ್ರೆ ಮಾತ್ರ ನಾನು ಒಂದು ಸಪ್ರೇಟ್ ಒಂದು ಉಪ್ಪಿನ ಅಡುಗೆ ಉಟ್ಕೊಂಡು ಹೋಗ್ತೆ. ಅಷ್ಟೊಂದು ದೊಡ್ಡ ಅಡುಗೆ ಮತ್ತೆ ಬರ್ತಾರೆ ಅಲ್ಲ ಅಡುಗೆ ಮಾಡ್ತೆ ನಾನು. ಯಾಕಂದ್ರೆ ಒಂದು ಹಾಸ್ಟೆಲ್ ಶಾಲೆಯಲ್ಲಿ ಇದ್ದಿದ್ದೆ ನಾನು, ಅಲ್ಲಿ ಒಂದು ಸ್ವಾಮಿಗಳ ಶಾಲೆ, ಅಲ್ಲಿ ನಮಗೆಲ್ಲವನ್ನ ಕಲಿಸಿಬಿಟ್ಟಿದ್ದೆ. ಒಂದು 10 ವರ್ಷ 13 ವರ್ಷ ಒಂದು ದಯಾನಂದ ವಿದ್ಯಾರಣ್ಯ ಭಾರತಿ ಅಂತೇಳಿ ಒಬ್ಬರು, ಚಿದ್ರೂಪಾನಂದ ಸರಸ್ವತಿ ಅಂತೇಳಿ ಒಬ್ಬರು ಸ್ವಾಮಿಗಳು. ಆ ಶಾಲೆಯಲ್ಲಿ ನಾನು ವಾರ್ಡನ್ ಆಗಿ ಟೀಚರ್ ಆಗಿ ಎಲ್ಲ ಕೆಲಸ ಮಾಡಿದೆ. ಆದ್ದರಿಂದ ಅಡುಗೆಯಿಂದ ಹಿಡಿದು ಪ್ರತಿಯೊಂದನ್ನು ಆ ಶಾಲೆಯಲ್ಲಿ ನಮಗೆ ಟ್ರೈನಿಂಗ್ ಮಾಡಿಬಿಟ್ಟೆ. ಅಂದರೆ ಅದು ಹಾಸ್ಟೆಲ್, ಮಕ್ಕಳನ್ನು ಹಾಸ್ಟೆಲಿಗೆ ಹಾಕೋ ಉದ್ದೇಶ ಏನು ಕೇಳಿದರೆ ಕೆಲವರೆಲ್ಲ ಹೇಳೋದು ಹಾಸ್ಟೆಲಿಗೆ ಹಾಕೋದು ಯಾಕೆ, ಇವ ಬೆಳಿಗ್ಗೆ ಬೇಗ ಹೇಳುವುದಿಲ್ಲ, ಬೆಳಿಗ್ಗೆ ಬೇಗ ಹೇಳುವುದಿಲ್ಲದಲ್ಲಿ ಹಾಸ್ಟೆಲಿಗೆ ಹಾಕೋದು 70,000 ರೂಪಾಯಿ ಅವನಿಗೆ ಲಾಡ್ಜಿಂಗ್ ಹಾಕಿ ನೀವು, ಒಳ್ಳೆ ರೂಮ್ ಎಸಿ ಗೀಸಿ ರೂಮ್ ಬಾಯ್ ಬಂದು ಹೇಳಿಸ್ತಾ ಹೇಳ್ರಿ, ಅವನಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಬಂದು ಹೇಳಿಸ್ತಾ ಹೇಳ ಮಗ ಅಂತ ಹೇಳಿ ಅದು ಲಾಡ್ಜ ಶಾಲೆ ಹಾಸ್ಟೆಲ್. ಮತ್ತು ಅವನನ್ನು ಯಾಕೆ ಹಾಸ್ಟೆಲಿಗೆ ಹಾಕೋದು ಅಂತ ಹೇಳಿದರೆ, ಸರ್ ಅವನು ಸರಿ ಊಟ ಮಾಡೋದಿಲ್ಲ, ಅವನ ಅದು ಹೋಟ್ಲಿಗೆ ಸಪ್ಲೈಗೆ ಹಾಕಿ ಹೊಸವಾರ ಊಟ ಮಾಡ್ತಾ. ಅದು ಯಾವುದು ಮಕ್ಕಳಿದ್ರೆ ಅದನ್ನು ಹೇಳೋಕ್ಕಾಗ. ಮತ್ತೆ ಸಣ್ಣದಿರುವಾಗ ಎಂತ ಮಾಡೋದು ಗೊತ್ತಾ, ಮಕ್ಕಳು ತುಂಬ ಗಲಾಟೆ ಪಣಕ್ ಮಾಡ್ರೆ, ಹಾಂ ನೀನು ಹೀಗೆ ಮಾಡ್ತಾ ಇರು, ನಿನಗೆ ಶಾಲೆ ಕಳಿಸ್ತೇ ಕಾಣು, ಟೀಚರ್ ಇದ್ರೆ ಸಮಾನಿನ ಬಾರಿಸಿ ಸರಿ ಮಾಡ್ತಾರೆ ಅಂತ ಹೇಳೋದು. ಮಗು ಶಾಲೆ ಸೇರಿದ ಮೇಲೆ ಜೀವಮಾನ ಇಡೀ ಟೀಚರಿಗೆ ಹೆದರುದು. ಅವನಿಗೊಂದು 20-25 ವರ್ಷ ಆಯ್ತಲ್ಲ, ಹೀಗೆ ತಿರುಗಿ ನಿನ್ನ ಪ್ಯಾಟಿ ಮೇಲೆ ನಿನಗೊಂದು ಮದಿ ಮಾಡ್ತೀವಿ ಕಾಣು, ಹೆಂಡತಿ ಸಮ ಮಾಡ್ತಾಳೆ, ಅವನು ಜೀವಮಾನ ಇಡೀ ಹೆಂಡತಿ ಹೆದರಿ ಸಾವು. ಅಂಥ ಭಯ ವಾತಾವರಣ ಹುಟ್ಟಿಸ್ಬಾರ್ದು ನಮಗೆಲ್ಲ. ಹಾಗಿಂದೆ ಹುಟ್ಟಿಸಿ ಹುಡ್ಸಿ ಈಗ ನಾನು ರಾತ್ರಿ ಮನೆ ಹೋಗೋದೇ 9:30 ಮೇಲೆ, 10:30 ಆಗ್ತದೆ ಸರ್, ಕೆಲವು ಸರಿ 10:30, ಕೆಲವು ಸರಿ ಬೆಳಗಿನ ಜಾಮ. ಅಯ್ಯೋ ಕ್ಷಮೆ ಇರಲಿ ಅವರು. ಹೌದು ಅದು ಹೆಚ್ಚಾರೆ ಅಂತ ಅತ್ಕೊಂಡ್ರೆ ಐಸ್ ಕ್ರೀಮ್ ಕಣಗೆ ಇದಕ್ಕೆ ಬಾಯಿ ಹಾಕದಂಗ. ಬಟ್ ಕಡಿಕೆ ಈ ಹಾಲಂಗೆ ಮಾತಾಡ್ರೆ ನಾ ಮಾತಾಡದ ಕೆಳಗೆ ನಾಯಿ ಗೌಳದ್ದ ಅಂತ ನಿಮ್ಗೆ ಗೊತ್ತಾಗ್ತಲ್ಲ, ಗೌ 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 ಅಂತ ಶಬ್ದ ಅದಕ್ಕೆ ಇದಿರಲಿ. ಅಲ್ಲ ನಾಯಿ ಅಂದರೆ ನಾಯಿಗೂ ಮನುಷ್ಯನಿಗೂ ಅವಿನಾಭಾವ ಸಂಬಂಧ. ಯಾಕಂದ್ರೆ ನಾವು ಕೆಲವು ಮನೆ ಹೋದಾಗ ಆ ನಾಯಿ ಕೂಗ್ರೆ ಕೆಲವರು ವಯಸ್ಸಾದವ್ರ ಹತ್ರ ಕೇಮ್ ನಾವು ನಾಯಿ ಕಚ್ಚುತ್ತಾ, ಇಲ್ಲ ಇಲ್ಲ ಮನುಷ್ಯರಿಗೆ ಅಂತ ಮಾಡೋದಿಲ್ಲ ಬನ್ನಿ ಅಂದ್ರೆ ನಾವು ಮನುಷ್ಯರಲ್ಲ ಅಂತ ಅಕ್ಕವರು, ನಾವು ಒಂದು ನಾಯಿ ನಿನಗೆ ಕಚ್ಬೋದು ನಮಗೆ ಕಚ್ಚುವುದಿಲ್ಲ ಅಂತೇಳಿ ಹೀಗೆ ಭಾಷೆ ಶೈಲಿಯಲ್ಲಿ ಹೇಳ್ತಾ ಹೋದರೆ ಬೇಕಾದಷ್ಟು ಸಿಗ್ಬೋದು. ಅದೆಲ್ಲವನ್ನ ಮತ್ತೆ ಅವಕಾಶ ಸಿಕ್ಕಿದಾಗ ಮಾತಾಡ್ಬೋದು ಅಂತ ಹೇಳ್ತಾ ನಮ್ಮ ನೀಲವರ ಸುರೇಂದ್ರ ಅಡಿಗರು ಹೇಳ್ದಂಗೆ ಇದೊಂದು ಆಗಲು ತುಂಬ ಐಟಮನ್ನು ಹೇಳಿದರು. ಈಗ ಅದು ಮನೆಯಲ್ಲಿ ಇಲ್ಲ, ದಯವಿಟ್ಟು ಕೃಷಿಕರ ಮನೆಯಲ್ಲಿ ಯಾರಾದರೂ ಇದ್ದರೆ ಹಳೆ ಹಳೆ ವಸ್ತುಗಳನ್ನು ದಯವಿಟ್ಟು ಅದನ್ನು ಪಾಲಿಶ್ ಆದರೂ ಮಾಡಿ ತಂದಿಟ್ಟುಕೊಳ್ಳಿ. ಯಾಕಂದರೆ ಅದು ಬರೇ ಮರದ ವಸ್ತುವಲ್ಲ, ನಮ್ಮಪ್ಪ ಮತ್ತು ಅಜ್ಜನ ಶ್ರಮ. ಒಂದು ಉಪ್ಪಿನ ಸೇರಿದ್ರೂ ಕೂಡ ಮರದಿದ್ದರೆ ಹಾಳು ಮಾಡ್ಕೊಳ್ಬೇಡಿ, ಅದು ನಮ್ಮ ಅಜ್ಜನ ಶ್ರಮ, ನಮ್ಮ ಅಜ್ಜಿಯ ಶ್ರಮ, ನಮ್ಮ ತಂದೆಯ ಶ್ರಮ. ನಮಗೆಲ್ಲ ಮನೆ ಕಟ್ಟುವಾಗ ಹೆಂಗೆ ಕೇಳಿದರೆ ಒಂದು ನೇಗಿಲಿದ್ದರೆ ಒಂದು ನೊಗ ಇದ್ದರೆ ಹೇ ಇನ್ನೆಲ್ಲ ಯಾರು ಬೇಸಾಯ ಮಾಡ್ತಾರೆ, ಆ ನೊಗ ಬಿಸಾಡ, ದಯವಿಟ್ಟು ಅದನ್ನು ಮಾಡಬೇಡಿ. ಆ ನೊಗ ಬಿಸಾಡು ನೇಲು ಬಿಸಾಡಿ ಅಂತ ಹೇಳಿ ಹೇಳಿಯೇ ಇವತ್ತು ಮಳೆ ಬಂದು ನಟ್ಟದ್ದೆಲ್ಲ ಕೊಳೆದು ಹೋಯ್ತು. ಇವತ್ತಿಗೂ ಎರಡನೇ ನಟ್ಟರೆ ಆ ಬೆಳೆ ನಮಗೆ ಸಿಗುವುದಿಲ್ಲ. ಹಿಂದಿನ ಕಾಲದಲ್ಲಿ ಹೆಣ್ಣು ನೋಡಿ ಅವನಿಗೆಲ್ಲರೂ ಅವನಿಗೆ ಹೆಣ್ಣು ಕೊಡುವುದಿದ್ದರೆ ಆ ಹೆಣ್ಣು ಕೊಡುವ ಸಂಪ್ರದಾಯ ಶುರುವಾಗುವುದೇ ನಾವು ನವಂಬರ್ ಅಂತ ಏನು ಕರಿತೀವಿ, ಅಥವಾ ಕನ್ನಿ ತಿಂಗಳು ಅಂತೇಳಿ ಹೇಳ್ತಾರೆ. ದೀಪಾವಳಿ ಕನ್ನಿ ಕೊಡಿ ತಿಂಗಳಿಗೆ ಹೆಣ್ಣು ನೋಡುವ ಸಂಪ್ರದಾಯ. ಯಾಕೆಂದರೆ ದೀಪಾವಳಿ ಮತ್ತು ಕೊಡಿ ತಿಂಗಳಿಗೆ ಈ ಭತ್ತ ಎಲ್ಲ ಜಪ್ಪಿ ಅಲ್ಲ ಮೈಕ್ ಬಂದ್ ಮಾಡುದಾ ಅವರಾಗಿ ಹೋಗ್ತಾರೆ ಅಂತ ಕೇಳ. ಹಂಗ ಆ ದೀಪಾವಳಿ ತಿಂಗಳು ಅದು ಸಿಸ್ಟಮ್ ಹಂಗಿತ್ತು ಇವ್ರೆ, ಅದನ್ನ ನಾವು ಮತ್ತೆ ಅಳವಡಿಸ್ಕೊಳಕದ. ಯಾಕಂದ್ರೆ ಆ ದೀಪಾವಳಿ ತಿಂಗಳ ಅಂತ ಸಾಧಾರಣ ಅಕ್ಟೋಬರ್ ಕಳೆದು ಆ ತಿಂಗಳಲ್ಲಿ ಯಾಕೆ ಕೊಡಿ ತಿಂಗಳು ಅಂದ್ರೆ ಈ ಕಂಬಳ ಆಗೋ ತಿಂಗಳು. ಈ ತಿಂಗಳಲ್ಲಿ ಯಾಕೆ ಹೆಣ್ಣು ನೋಡು ಬರ್ತಿದ್ದ ಕೇಳಿದ್ರೆ ಮನೆ ಎದುರು ಹುಲ್ಲು ಕುತ್ತರಿ ಇರ್ತಿತ್ತು. ದೊಡ್ಡ ಹುಲ್ಲು ಕುತ್ತರಿ ಇದ್ದರೆ ಅವ ತುಂಬ ಬೇಸಾಯ ಮಾಡುವವ. ನಮ್ಮ ಹೆಣ್ಣು ಅವನಿಗೆ ಕೊಟ್ಟರೆ ಆ ಮನೆಯಲ್ಲಿ ಊಟ ಮಾಡಿ ಅವಳಿ ಹುಟ್ಟಿದಂಥ ಮಕ್ಕಳು ಎಲ್ಲರೂ ಸಂತೋಷವಾಗಿ ಊಟ ಮಾಡ್ಕೊಂಡು ಉಂಡ್ಕೊಂಡು ತೇಕ್ಕೊಂಡು ಇರ್ತಾರೆ ಅನ್ನೋದು ನಮ್ಮ ಹಿಂದಿನವ್ರ ಲೆಕ್ಕಾಚಾರ. ಅದಕ್ಕಾಗಿ ಹಿಂದಿನವ್ರು ಯಾರು ಹೆಡ್ರಲ್ಲ, ಈಗಿನವ್ರು ಯಾರೂ ಬುದ್ಧಿವಂತರಲ್ಲ, ಅದು ನೆನಪಿಟ್ಕೊಳ್ಳಿ. ನಮ್ಮದೆಲ್ಲ ಬೇರೆ ಬೇರೆ ಲೆಕ್ಕಾಚಾರ, ಆದರೆ ಈ ವಯಸ್ಸಾದವರು ಲೆಕ್ಕಾಚಾರವೇ ಬೇರೆ ಇರುತ್ತೆ. ಅದಕ್ಕಾಗಿ ಅವನ ಮನೆ ಎದುರು ದೊಡ್ಡ ಹುಲ್ಲು ಕುತ್ತರಿ ಇದ್ದರೆ ಓ ಇವ ಭಾಳ ಶ್ರೀಮಂತ, ನಮ್ಮ ಹೆಣ್ಣನ್ನು ಇವ ಚೆಂದ ನೋಡ್ಕೊಳ್ತಾನೆ ಅಂತ ಅರ್ಥ. ಇನ್ನೊಂದು ಗಾದೆ ಇತ್ತು, ಹೊಂಡದ ಗೆದ್ದೆಯವರಿಗೆ ಹೆಣ್ಣು ಕೊಡಬಾರ್ದು ಅಂತೇಳಿ. ಯಾಕಂದ್ರೆ ಹೊಂಡದ ಗೆದ್ದೆಯವ್ರು ನಟ್ಟದ್ದು ಯಾವತ್ತೂ ಕೊಳದೆ ಹೋಗೋದು, ಅವ್ರು ಬಬ್ಬರನ ಏ ಸಾಯಿಲಿ ಅಂದರೆ. ಹಾಂ ನಮ್ಮಪ್ಪನಿಗೆ ಹ್ಯಾಂಗೆ ಹೆಣ್ಣು ಕೊಟ್ಟರೇನೋ ಗೊತ್ತಿಲ್ಲ, ನಮ್ಮದು 40 ಕೊಯ್ಲು ಪೂರ ಹೊಂಡದಂಗೆ ಇತ್ತು, ಮನೆ ನಟ್ಟದ್ದು ಪೂರ ಕೊಳದೆ ಹೋಯ್ತು. ಆದರೆ ಆ ಸಿಸ್ಟಮ್ ಇತ್ತಲ್ಲ, ಈಗ ಹೆಂಗೆಂದ್ರೆ ಯೂಟ್ಯೂಬ್ ಅವನ ಹಿಸ್ಟ್ರಿ ನೋಡಿ ಹೆಣ್ಣು ಕೊಡಬೇಕು, ಹುಲ್ಲು ಕುತ್ತರಿ ನೋಡಿ ಹೆಣ್ಣು ಕೊಡೋದಿಲ್ಲ, ಅವ ಏನೆಲ್ಲ ಕಂಡಿದ ಏನೆಲ್ಲ ಸರ್ಚ್ ಮಾಡಿದ ಅಂದ್ಕೊಂಡು ಅವನಿಗೆ ಹೆಣ್ಣು ಕೊಡಕ್ಕೆ ಬಿಟ್ಟರೆ ಈಗ ಮತ್ತೆ ಹೆಣ್ಣು ಕೊಟ್ಟರು ವರ್ಕೌಟ್ ಆಗೋದಿಲ್ಲ. ಯಾಕೇನೋ ಗೊತ್ತಿಲ್ಲ ನಮಗೆ, ಇರಲಿ ಬಿಟ್ಬಿಡಿ. ಆದರೆ ಆ ಸಿಸ್ಟಮ್ ಆಗಿತ್ತು, ಅವೆಲ್ಲವೂ ಕೂಡ ಈಗ ಇಲ್ಲ. ಮೊದಲು ಒಂದು ಮನೆಗೆ ಹೋಗ್ರೆ
ಮೊದಲು ಒಂದು ಮನೆ ಒಳಗೆ ಹೋದ್ರೆ ಅಂತಾದರೆ ಅಳಗಿ ಮಡ್ಕಿ ಇರ್ಕಿ ಚಿಪ್ಪು ಚಾರಿ ಚೆಂಬು ಚೆರುಗಿ ಸೊಲಗಿ ಒಣಕಿ ಜಿಡ್ಕಿ ಕುಡ್ಕಿ ಕುಕ್ಕಿ ಕೊಕ್ಕಿ ಕ್ವಾರ್ಕಿ ಸಿಕ್ಕ ಸಿಪ್ಲು ಸಂಕ ಸಂಚಿ ತೊಡಕ ತೊಡಮ ಸೇರ ಸಿದ್ಧಿ ಕೊಳಗ ಕಳಿಸಿಗಿ ಪೆಟ್ಟಿಗೆ ಪತ್ತಾಸ್ ಮಣ್ಣಡಿಗೆ ಕಣ್ಣಡಿಗೆ ಬೆತ್ತಡಿಗೆ ಗೊಬ್ಬರಡಿಗೆ ಮಣ್ಮರ್ಗಿ ಬಾಕ್ಮರ್ಗಿ ತೊಟ್ಟಿ ಮರ್ಗಿ ಹಲ್ಕತ್ತಿ ಬಾಯಿ ಕತ್ತಿ ಗಿಜ್ಕತ್ತಿ ಬೀಳ್ಚಟ್ಟಿ ಉಪ್ಪಿನ ಚಟ್ಟಿ ಹಾರಿ ಗೋರಿ ಗೆರ್ಸಿ ಗೊರ್ಪು ನೊಳಲು ತೊಡಕು ಗಿಡಕ ನಳ್ಳಿ ವಾಂದಿ ಓಡು ಎಲ್ಲ ಇದೆ. ಈಗ ಅದೇನು ಇಲ್ಲ, ಅದೇನು ಇಲ್ಲ ಅಂದ್ರೆ ಅದು ಯಾಕೇನೋ ಗೊತ್ತಿಲ್ಲ. ಆಗಳಿಗೆ ನಮ್ಮ ಟೀಚರ್ ಶಾಲೆಗೆ ಹೋಗುವಾಗ ಹೇಳ್ತಿದ್ರು, ನೋಡಿ ಮಕ್ಕಳೇ, ಭೂಮಿ 23.5 ಡಿಗ್ರಿ ಉತ್ತರದಿಂದ ದಕ್ಷಿಣಕ್ಕೆ ವಾಲಿಕೊಂಡಿದೆ ಅಂದೇಳಿ. ನನಗೆ ಮನೆಗೆ ಬಂದನಿಗೆ ಅನುಮಾನ, ಅಮ್ಮನೆಲ್ಲ ಚಹಾ ಕೊಟ್ಟರೆಲ್ಲ ಚೊಲ್ಲಿ ಹೊತ್ತಿರು ಅಂದೇಳಿ. ಅಲ್ಲ, ವಾಲ್ಕೊಂಡಿದ್ರೆ ಚೊಲ್ಕೊಂಡು ಈಗ ಇದ್ರ ಮೇಲೆ ಲಾಟಿಗೆ ನೀರಿಟ್ಟರೆ ನಿಲ್ಲುತ್ತಾ? ಇದು ಒಂದು 10-12 ಡಿಗ್ರಿ 15 ಡಿಗ್ರಿ ವಾಲ್ಕೊಂಡಿರ್ತಕ್ಕಂಥ ಅಳು ಗೊತ್ತಿಲ್ಲ ನನಗೆ. ಹಾಂ, ಎಲ್ಲರೂ ಧ್ಯಾನ ಹಟ್ಟಿಗೆ ನಿಂತರೆ ಬೀಳುತ್ತೇನು ಅಂದೇಳಿ. ಹಾಂ, ಅಪ್ಪ ಏನು ನಿಂತ್ಕೊಂಡ್ರೆ ಬೀಳುತ್ತೇನು ಅಂದೇಳಿ. ನಮ್ಗೆ ನಾವು ಬೀಳುತ್ತಂದೇಳಿ, ಯಾಕಂದ್ರೆ ಶಾಲೆಗೆ ಕೂತ್ಕೊಂಡಿರ್ತಲ್ಲ. ಅದೊಂದು ಪಾಠದ ಮೇಲೆ ಭಾಳ ನನಗೆ ಜಿಜ್ಞಾಸೆ. ಯಾವುದು ಜಿಯೋಗ್ರಫಿ ಮೇಲೆ ಯಾಕೆ ಎಲ್ಲರೂ ವಾಲ್ಕೊಂಡಿದೆ, ಬೀಳುವುದಿಲ್ಲ, ಬೀಳ್ತಾರೆ ನಾನು ಕಡೆ ನೋಡುವಾಗ ಅದು ಭೂಮಿ ಹೇಗೆ ವಾಲ್ಕೊಂಡಿದ್ರು ತನ್ನ ಸಮತಟ್ಟಾದ ಮೇಲ್ಮೈಯನ್ನು ಕಾಪಾಡಿಕೊಂಡಿತ್ತು. ಆದರೆ ಟೀಚರ್ ಹೇಳಿದ ಮಾತು ಈ ಯುಗಕ್ಕೆ ಸತ್ಯ ಆಯಿತು. ಈ ಯಾವುದು ಬೆಳಿ ಭೂಮಿ ಬೆಳಿಗ್ಗೆ 15 ಡಿಗ್ರಿ ವಾಲ್ಕೊಂಡಿರುತ್ತೆ, ಕಡಿಕಡಿ ಸಾಯಂಕಾಲ ಆದಂತೂ ಒಂದು 360 ಡಿಗ್ರಿ ವಾಲ್ಕೊಂಡು ಮತ್ತೊಂದು ದಿವಸ ಇಡೀ ಭೂಮಿ ತುಂಬ ಮೂಗಿಗೆಡೆ ಹತ್ತಿ ಇಟ್ಕೊಂಬ ಜನವೇ ಸಿಕ್ಕೋದ್ಬಿಟ್ರೆ ಮತ್ತೆ ಯಾರೂ ಸಿಕ್ಕೋದಿಲ್ಲ. ಇರಲಿ, ಈ ಅದು ಯಾಕೆ ಕೇಳಿದ್ರೆ ಮನೆಯಲ್ಲಿ ಅಂಥ ಐಟಮ್ಗಳಿದ್ದರೆ ಹಾಗಾಗುವುದಿಲ್ಲ. ನಮ್ಮನ್ನು ಕೃಷಿಯೋ ಮತ್ತೊಂದು ಯಾವುದು ಬಿಟ್ಟರು ನಿಮ್ಮ ಅಪ್ಪ ಮಾಡೋದು ಎರಡು ಕೊಯ್ಲು ಗೆದ್ದಿ ಇದ್ದರೆ ಅದನ್ನು ಬಿಡಬೇಡಿ. ದಯವಿಟ್ಟು ವರ್ಷಕ್ಕೊಂದ್ಸಾರಿಯಾದ್ರೂ ಒಂದು ಬೇಸಾಯ ಮಾಡಿ ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸಿ. ಯಾಕಂದರೆ ಕೃಷಿಯಿಂದ ಮುಂದೆ ದೊಡ್ಡ ಜೀವನ ಯಾವುದೂ ಇಲ್ಲ. ಮತ್ತು ಎಲ್ಲೇ ಹೋದರೂ ವಾಪಸ್ ಇನ್ನೊಂದು ಸರಿ ಜೀವನ ಕೃಷಿಗೆ ಬರುವುದು. ಅದು ನೆನ್ಬಿಟ್ಟು ನೀವು ಯಾವ ಉದ್ಯೋಗ ಬಿಟ್ಟರೂ ನಡಿಬೋದು, ಜಗತ್ತು ನಡಿಬೋದು, ಕೃಷಿ ಬಿಟ್ಟರೆ ಜಗತ್ತು ನಡೆಯುವುದೇ ಇಲ್ಲ. ಇದನ್ನು ಆದ್ದರಿಂದ ನಿಮ್ಮ ಮಕ್ಕಳಿಗೆ ಏನೇ ಮಾಡಿಸಿ ಸ್ವಲ್ಪ ಕೃಷಿಯ ಬಗ್ಗೆ ಮಾಹಿತಿ ಕೊಡಿ. ಸ್ವಲ್ಪ ನಮ್ಮ ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಮಾತ್ರ ಸ್ವಲ್ಪ ಅವರಿಗೆ ಅವಕಾಶಗಳನ್ನು ಕೊಡಿ. ಯಾಕಂದರೆ ಇದೇ ನಿಮ್ಮ ಕಾರ್ಕಳ ಅನ್ನೋದು ನಮ್ಮ ದೊಡ್ಡ ಅರಣ್ಯ ಬೆಲ್ಟಲ್ಲಿ ಇರೋದು. ಮಕ್ಕಳನ್ನು ಆಚೆ ತಿರುಗಿಸಿ ಸ್ವಲ್ಪ ಮರಗಳ ಬಗ್ಗೆ ಪರಿಚಯ ಮಾಡಿಸಿ. ಇಲ್ಲಿರುವ ಮರಗಳೇನು ಸಾಮಾನ್ಯದಲ್ಲ. ಅತ್ತಿ ಮತ್ತಿ ಅತ್ತಿ ಅಂಡರ್ ಕರವೀರ ಕಕ್ಕಿ ನುಕ್ಕಿ ತೊರ್ನುಕ್ಕಿ ಚಾರು ಚಕ್ಟಿ ಜಾಂಪಿ ಜುಳುಕ ಸುಲ್ಕ ಹಾಲಿ ಗೋಳಿ ಶಳ್ಳಿ ಔಂಟಿ ಕೌಂಟಿ ಕಾವರಿ ಕಾಸನ್ ಎಡಮುರಿ ದೇವದಾರಿ ಬಿಲ್ಪತ್ರಿ ಸುಂಡಿ ಸುರಹನ್ನಿ ಸುರಹರ್ಗಿ ಬಿಲ್ಪತ್ರಿ ಏನು ಬೇಕು, ಹಣಿ ಮರ, ಬೈಣಿ ಮರ, ಉದ್ರಿ ಮರ, ಕುದುರೆ ಮರ, ಕುದುರ ಮರ, ಏನೇನು ಮರ ಬೇಕು, ಮೈನ್ ಮರ ಏನು ಇಲ್ದಿರೆ ಆ ಕೇರಿಗೆ ಒಂದು ಮೈನ್ ಮರ ಅವ್ರು ಇಟ್ಕೊಳ್ಳಿ ಬೇಕಾಗ್ತದೆ. ಯಾಕಂದರೆ ಇಷ್ಟು ಮರಗಳಿದ್ದವು ನಮ್ಮ ಕಾರ್ಕಳ ಅರಣ್ಯ ಬೆಲ್ಟಲ್ಲಿ. ಇಂಥ ಮರಗಳ ಬಗ್ಗೆ ಪರಿಚಯ ಮಾಡಿಸಿ. ಅಲ್ಲಿ ಹೊತ್ತು ಹರ್ಕೊಳ್ಳೆ ಪಾನಿಪುರಿ ತಿಂಬ, ತಿನ್ನಬೇಡಿ ಎಂದು ನಾನು ಹೇಳುವುದಲ್ಲ, ಅದನ್ನು ಹೋಗಿ ತಿಂಬುದು. ಅದು ಮತ್ತೆ ಈ ಪಾನಿಪುರಿ ಮತ್ತು ಶಾಲೆಗೆ ಮಕ್ಕಳಿಗೆ ಆನ್ಸರ್ ಕೇಂದ್ರ ಬರೋದಿಲ್ಲ. ನಮ್ಮ ದೇಶದ ರಾಜಧಾನಿ ಯಾವುದು ಕೆಲವರು ಗೊತ್ತಿದ್ರು ಹೇಳುವುದಿಲ್ಲ. ಎಲ್ಲರೂ ತಗೊಂಡೋಗಿ ದಿಲ್ಲಿಗೆ ಬಿಟ್ಟರು ನಮ್ಮನ್ನು ಅಂತ ಹೇಳಿದರು, ಅಥವಾ ದಿಲ್ಲಿ ಟಿಕೆಟ್ ಮಾಡಿ ನಮ್ಮನ್ನು ಟೂರಿಗೆ ಕರ್ಕೊಂಡೋಗ್ತಂದ್ರೆ. ಕೆಲವರು ಗೊತ್ತಿದ್ದವರು ದೆಹಲಿ ಟೀಚರ್ ಅವರು ಒಂದು 4 ಮೈಲ್ ಕೇಳುತ್ತೆ ಇಲ್ಲಿಂದ ರಂಜಾಳ ನಕ್ರೆಗೆ ಅಂತ. ನಮ್ಮ ಭಾರತದ ರಾಜಧಾನಿ ಯಾವುದು ದೆಹಲಿ. ಅದು ಈಗಿನ ಮಕ್ಕಳಿಗಂತೂ 4 ಜನ ಸೇರಿದಲ್ಲಿ ನಿನ್ನ ಹೆಸರು ಅಂತ ಕೇಳಿದ್ರೆ ತಡಿ ನಮ್ಮ ಅಪ್ಪನ ಹತ್ರ ಕೇಳ್ಕೊಂಡು ಬತ್ತೆ ಅಂತ ಹೋಗೋದು. ಹೆಸರು ನೆನಪಿರೋದಿಲ್ಲ ಅಂಥ ಮಕ್ಕಳಿದ್ರು. ಅದೇ ಆ ಮಕ್ಕಳು ಬಾಯಿ ತೆರೋದಿಲ್ಲ. ಅಂಥ ಮಕ್ಕಳು ಬಾಯಿ ತೆರುವುದಾದ್ರೆ ಸಾಯಂಕಾಲ ಪಾನಿಪುರಿ ಅಂಗಡಿ ತಗೊಂಡೋಗಿ ಇಂಥ ದೊಡ್ಡ ನೀರು ನೀ ಬಾಯಿ ತೆಗಿತು. ಅದು ಯಾಕೇನೋ ಗೊತ್ತಿಲ್ಲ. ಆದರೆ ಮಕ್ಕಳಿಗೆ ತಿನ್ನುವುದನ್ನು ಚಂದ ಮಾಡಿ ಒಳ್ಳೆಯ ಆಹಾರವನ್ನು ತಿನ್ನಿಸಿ. ಯಾಕಂದರೆ ನಮ್ಮ ಒಳಗೂ ಹೊರಗೂ ಒಳಗೂ ದೇವರಿರೋದು, ಹೊರಗೂ ದೇವರಿರೋದು. ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 15ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಹೇಳ್ತಾರಂತೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹ ಮಾಂಶ್ರಿತಃ ಪ್ರಾಣಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಈ 4 ವಿಧದ ಅನ್ನ, ಭಕ್ಷ, ಭೋಜ್ಯ, ಚೋಷ್ಯ, ಲೇಹ ಅಂದರೆ ಕಚ್ಚಿ ತಿನ್ನೋದು, ಜಗಿದು ತಿನ್ನೋದು, ನೆಕ್ಕಿ ತಿನ್ನೋದು, ಕುಡಿಯುವಂಥದ್ದು. ಈ 4 ವಿಧದ ಆಹಾರವನ್ನು ನಿನ್ನ ಹೊಟ್ಟೆ ಒಳಗೆ ವೈಶ್ವಾನರ ಅಗ್ನಿಯಾಗಿ ನಾನೇ ಜೀರ್ಣ ಮಾಡಿಸ್ತೇನೆ. ಆದ್ದರಿಂದ ತಿನ್ನುವ ಆಹಾರವನ್ನು ಭಾಳ ಚಂದ ತಿಂದುಬಿಡು ಅಂತೇಳಿ ಹೇಳ್ತಾನಂತೆ. ಅದಕ್ಕಾಗಿ ನಮ್ಮಲ್ಲಿ ಎಲ್ಲ ತೊಗೊಂಡೋಗಿ ಫ್ರಿಜ್ಜಲ್ಲಿ ತುಂಬಿ 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 15 ದಿವಸದ ಸತ್ತು ಮೀನನ್ನು ಅದರೊಳಗೆ ತುಂಬಿ ಮತ್ತೆ ಮೀನು ಮಾರ್ಕೆಟಿಗೆ ಮೀನು ಫ್ರೆಶ್ ಮನೆಯಂಗೆ ಮೀನು ಹುಳ ಆತೆ. ಅದಕ್ಕಾಗಿ ಮಕ್ಕಳಿಗೆ ದಯವಿಟ್ಟು ಆದಷ್ಟು ಫ್ರೆಶ್ ಆಹಾರವನ್ನು ಕೊಟ್ಟು ನಮ್ಮ ನಮ್ಮ ಭಾಷೆ ಏನಿದೆ ಆ ಭಾಷೆಗೆ ಬೆಲೆ ಕೊಡುವಂಥದ್ದನ್ನು ಮಕ್ಕಳಲ್ಲಿ ಮಾಡಿಸಿ ಅಂತ ಹೇಳ್ತಾ, ಈ ಒಂದು ಕಾರ್ಕಳದ ಊರಿನಲ್ಲಿ ಅಂದರೆ ತುಳುನಾಡಿನ ಮುಖ್ಯ ಕೇಂದ್ರ ಬಿಂದು ಆದರೂ ಕೂಡ ಇಂಥ ಒಂದು ಗ್ರಾಮೀಣ ಉಪಭಾಷೆ ಕಾರ್ಯಕ್ರಮಗಳಿಗೆ ಮನ ಮಾಡಿಕೊಟ್ಟಿದ್ದೀರಿ, ಜಾಗ ಮಾಡಿಕೊಟ್ಟಿದ್ದೀರಿ ಅಂದರೆ ಈ ಕಾರ್ಕಳದ ಮಣ್ಣಿಗೂ ಕಾರ್ಕಳದ ಜನರ ಪದತಲಕ್ಕೆ ನನ್ನ ದೊಡ್ಡದೊಂದು ನಮಸ್ಕಾರ. ನನ್ನ ತಲೆ ತಾಗಿ ನಿಮಗೆ ನಮಸ್ಕಾರ ಮಾಡಿದ್ದೇನೆ ತಿಳಿಸ್ಕೊಳ್ತೇನೆ. ನಮಸ್ಕಾರ.